नमस्कार स्नेहितरे इवत्तिन ओंदु वीडियोगे स्वागत सुस्वागत। कर्नाटक राज्यदल्लि 7ने वेतन आयोग इंप्लीमेंटेशन संबंधिसिदंते ओंदु इंपार्टेंट आगिरुवंत मातुकतेगळु नडेयता इरुव हिन्नेलेयल्लि अखिल कर्नाटक राज्य सरकारी नौकर ओक्कूटद कडेयिंद 7ने वेतन आयोगक्के संबंधिसिदंते महत्वद माहितियन्न बिडुगडे माडलागिदे। स्नेहितरे नमगेल्लरिगू गोत्तिरुव हागे कर्नाटकदल्लि 7ने वेतन आयोगद ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ। ಏನಕಂದ್ರೆ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ। ಸುಮಾರು 1 ವರ್ಷಗಳಿಂದ ವೇತನ ಸಮಿತಿ ಅದರ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರುವಂತದ್ದು ಈ ಎಲ್ಲ ಅಂಶಗಳನ್ನು ಇವಾಗ ನಾವು ಆಲ್ರೆಡಿ ಗೊತ್ತಿರುವಂತದ್ದು। ಹಾಗಾದ್ರೆ ಸರ್ಕಾರಿ ನೌಕರರು ಯಾವ ರೀತಿಯಾದಂತ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಈ ಒಂದು ಬೇಡಿಕೆಗಳ ಬಗ್ಗೆ ವೇತನ ಸಮಿತಿ ಯಾವ ರೀತಿಯಾದಂತ ಪ್ರತಿಕ್ರಿಯೆಗಳನ್ನು ನೀಡಿದೆ ಮತ್ತು ನಮ್ಮ ಒಂದು ಫಿಟ್ಮೆಂಟ್ ಟೆಸ್ಟ್ ಆಗಿರಬೇಕು ಎಲ್ಲವುದರ ಮೇಲೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಇವತ್ತಿನ ವಿಡಿಯೋ ನಾವು ಡಿಸ್ಕಸ್ ಮಾಡೋಣ। ಬಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ। ನಿನ್ನೆ ನಡೆದಿರುವಂತ ಒಂದು ಪ್ರಮುಖವಾಗಿರುವ ಮೀಟಿಂಗ್ ನಲ್ಲಿ ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಇಂಪಾರ್ಟೆಂಟ್ ಆಗಿರುವಂತ ಬೇಡಿಕೆಗಳನ್ನ ಸಲ್ಲಿಸಲಾಗಿದೆ। ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು 11 ಪೇजेस ನ ಒಂದು PDF ಇದೆ। ಈ ಒಂದು PDF ಅಲ್ಲಿ ಇನ್ಫ್ಯಾಕ್ಟ್ ಇದು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತಾನೆ ಇದೆ। ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಸರ್ಕಾರಿ ನೌಕರರು ಯಾವೆಲ್ಲ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಮತ್ತು ಅವುಗಳ ಮೇಲೆ ಯಾವ सरकारी नौकर यहा रीत बेड़े इतना यदा इंप्लीमेंट फिटमेंट के संबंधी डीआई संबंधी रजा नियमावली रजा नगदीकरण के संबंधी मन बाड़े बच्चे वे ಜೊತೆಗೆನೆ ಯಾವ ಯಾವ ರಾಜ್ಯದಲ್ಲಿ ಯಾವ ಟೈಮ್ ಅಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ನೀಡಲಾಯಿತು, ಕೇರಳ ರಾಜ್ಯದಲ್ಲಿ ಯಾವಾಗ ನೀಡಲಾಗಿದೆ, ತೆಲಂಗಾಣದಲ್ಲಿ ಯಾವಾಗ ನೀಡಲಾಯಿತು, ಕೇರಳದಲ್ಲಿ ಫಾರ್ ಎಕ್ಸಾಂಪಲ್ 2021 ರಲ್ಲಿ ನೀಡಿದ್ರು ಕೂಡ ಅದನ್ನ ಸುಮಾರು 1.5 ಅಂದ್ರೆ 1.5 ವರ್ಷದಿಂದ ಹಿಂದೇನೆ ಅದನ್ನ ಪೂರ್ವಾನ್ವಯವಾಗಿರುವಂತೆ ನೀಡಿರೋದ್ರಿಂದ ಸುಮಾರು 2.5 ಲಕ್ಷ ರೂಪಾಯಿ ಲಂಸಮ್ ಅಮೌಂಟ್ ಅನ್ನು ಗ್ರೂಪ್ ಡಿ ನೌಕರರಿಗೆ ಅಕೌಂಟ್ ಗೆ ಹಾಕಲಾಗಿತ್ತು। ಆ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ 2022 ರಿಂದಲೇ ಅದನ್ನ ಪೂರ್ವಾನ್ವಯವಾಗಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ 2016 ರಲ್ಲಿ ನೀಡಿದೆ। 2025 ಕ್ಕೆ 8ನೇ ವೇತನ ಆಯೋಗವನ್ನ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ। ತೆಲಂಗಾಣ ಈವನ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತ ಒಂದು ರಾಜ್ಯದಲ್ಲಿ 2020 ರಲ್ಲಿ ಒಂದು 7ನೇ ವೇತನ ಆಯೋಗವನ್ನ ನೀಡಲಾಗಿತ್ತು। ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ ಗಳನ್ನು ನಮ್ಮ ಒಂದು 7ನೇ ವೇತನ ಸಮಿತಿಯ ಮುಂದೆ ಇಡಲಾಗಿದೆ, ನಮ್ಮ ಒಂದು ಕರ್ನಾಟಕ ಸರ್ಕಾರದ ಮುಂದೆ ಇಡಲಾಗಿದೆ। ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ ರೀತಿ ಆದಂತ ಸಂಬಳ ಪಡೀತಾ ಇವೆ, ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿ ಆಗ್ತಾ ಇರುವಂತ ತೊಂದರೆಗಳೇನು, ಕೆಲಸದ ಪರಿಸ್ಥಿತಿಗಳಲ್ಲಿ ಆಗ್ತಾ ಇರುವಂತ ತೊಂದರೆಗಳು ಎಲ್ಲ ಒಂದನ್ನು ಸಂಪೂರ್ಣವಾಗಿ ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಸಂಘಟನೆಯವರು ಸರ್ಕಾರದ ಪರವಾಗಿ ಇಲ್ಲಿ ಕೇಳಿಕೊಂಡಿದ್ದಾರೆ। ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ। ಪೆನ್ಷನರ್ಸ್ ಗಾಗ್ಲಿ ಫ್ಯಾಮಿಲಿ ಪೆನ್ಷನರ್ಸ್ ಗಾಗ್ಲಿ ಕರೆಂಟ್ ಸರ್ಕಾರಿ ನೌಕರ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಇದೆ। ದಯವಿಟ್ಟು ಎಲ್ಲರೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಬೇಕು ಏನಕಂದ್ರೆ ನೋಡಿ 2020 ರಿಂದಲೇ ಬೇರೆ ಬೇರೆ ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನ ಪಡೆದಿದ್ದಾರೆ। ನಮ್ಮ ಒಂದು ಸರ್ಕಾರಿ ನೌಕರರು ಪ್ರೆಷರ್ ಹಾಕದೆ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಇದರ ಮೇಲೆ ಜಾಸ್ತಿ ಚರ್ಚೆ ಆಗದೇ ಇರೋದ್ರಿಂದ ಈ ರೀತಿಯಾಗಿ 2023 ಮುಗಿತಾ ಬಂದಿದೆ। 2024 ಬಂದರೂ ಕೂಡ ಇನ್ನು ನಮಗೆ 7ನೇ ವೇತನ ಆಯೋಗದ ಗತಿ ಇಲ್ಲ। ಆಲ್ರೆಡಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗಕ್ಕೆ ಇಲ್ಲಿ ಅಡಿಪಾಯವನ್ನ ಹಾಕ್ತಾ ಇದೆ। ಸೋ ದಯವಿಟ್ಟು ಸರ್ಕಾರಿ ನೌಕರರು ಇಲ್ಲಿ ಒಗ್ಗಟ್ಟಾಗಬೇಕು, ಸ್ವಲ್ಪ ಮೊಟ್ಟಮೊದಲನೇದಾಗಿ ಮಾಹಿತಿಯನ್ನ ಎಲ್ಲರ ಜೊತೆ ಹಂಚಿಕೊಳ್ಳುವ ಕೆಲಸವನ್ನ ದಯವಿಟ್ಟು ಇಲ್ಲಿ ಮಾಡಬೇಕು। ಸೋ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ। ಸೋ ಇಲ್ಲಿ ನೋಡ್ತಿದ್ದೀರಾ ಸರ್ಕಾರಿ ನೌಕರರ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿಯಾದಂತ ಕೆಲಸದ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ। ಸೋ ಜಾಸ್ತಿ ಖಾಲಿ ಹುದ್ದೆಗಳು ಇಲ್ಲಿ, ಹೊಸ ಯೋಜನೆಗಳು, ಜನರಲ್ಲಿ ನಿರೀಕ್ಷೆಗಳು ಇದೆ, ಕೆಲಸದ ಒತ್ತಡ, ರಕ್ತದೊತ್ತಡ, ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ ಅದನ್ನ ಕೂಡ ಅವರು ಹೇಳ್ತಿದ್ದಾರೆ। ಸಮಾಲೋಚಕ ಸಂಸ್ಥೆಗಳು ಇದರಿಂದಾಗಿ ದಕ್ಷತೆಯ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಅವರು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಹೇಳಿದ್ದಾರೆ। ನಮ್ಗೆ ಗೊತ್ತು 7 ಲಕ್ಷ ಹುದ್ದೆಗಳು ಇದ್ರು ಕೂಡ ಬರೀ 4.5 ಲಕ್ಷ ಹುದ್ದೆಗಳನ್ನ ಫಿಲ್ ಮಾಡಲಾಗಿದೆ, ಉಳಿದಂತ ಏನು ಖಾಲಿ ಹುದ್ದೆಗಳಿದೆ ಅದಕ್ಕೆ ತಕ್ಕಂತೆ ಕೆಲಸ ಇದೆ, ಆದ್ರೆ ನೌಕರರಿಲ್ಲ। ಹಾಗಾಗಿ ಇರುವಂತ ನೌಕರರ ಮೇಲೆ ಹೆಚ್ಚಿನ ಒಂದು ಕೆಲಸದ ಅವಧಿ ಜಾಸ್ತಿ, 8 ಅವರ್ಸ್ ಡ್ಯೂಟಿ ಇದ್ರೆ 12 ಅವರ್ಸ್ ಡ್ಯೂಟಿ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ಬಂದಿದೆ। ಸೊ ಅದು ಕೆಲಸದಲ್ಲಿ ಆಗ್ತಾ ಇರುವಂತ ಒತ್ತಡ, ಆ ಒಂದು ಒತ್ತಡದ ಬಗ್ಗೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ಹುದ್ದೆಗಳನ್ನ ಫಿಲ್ ಅಪ್ ಮಾಡಿ ಅದನ್ನ ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ। ಸೊ ಇದಾದ್ಮೇಲೆ
ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಒಂದಿಷ್ಟು ಪಾಯಿಂಟ್ ಅನ್ನ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳ್ತಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು, ದಯವಿಟ್ಟು ನೋಡಿ. ಸೊ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ. ಇದೊಂದು ಬಾರ್ ಚಾರ್ಟ್ ಅನ್ನ ನೀವು ನೋಡ್ತಿದ್ದೀರಾ, ಇದೇನ್ ಹೇಳುತ್ತೆ, ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಉನ್ನತ ಶಿಕ್ಷಣ, ಆರೋಗ್ಯ, ಕೃಷಿ ಸಂಗೋಪನೆ ಇತ್ಯಾದಿ ರಂಗದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳನ್ನ ಉತ್ತಮಪಡಿಸಬೇಕಾದ ಇಲಾಖೆಗಳಲ್ಲಿಯೇ ಖಾಲಿ ಹುದ್ದೆಯ ಪ್ರಮಾಣ ಶೇಕಡ 60% ಇರುವುದು ಕಳವಳಕಾರಿ ಅಂಶ ಅಂತ. ಈ ಒಂದು ಬಾರ್ ಗ್ರಾಫ್ ನೀವು ನೋಡಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಅಂದ್ರೆ ಇಲ್ಲಿ ಕೆಳಗಡೆ ಹುದ್ದೆಗಳು ಕೊಟ್ಟಿದ್ದಾರೆ, ಈ ಕಡೆ ಪರ್ಸೆಂಟೇಜ್ ವೈಸ್ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಮೊಟ್ಟ ಮೊದಲನೇ ನಾನು ಕೃಷಿ ಇಲಾಖೆಯನ್ನೇ ಕನ್ಸಿಡರ್ ಮಾಡಿದ್ರೆ, ಕೃಷಿ ಇಲಾಖೆಯಲ್ಲಿ ಎಷ್ಟು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದೆ? 60% ಹುದ್ದೆಗಳು ಖಾಲಿ ಇರುವಂತದ್ದು. ಇದರರ್ಥ 100 ಹುದ್ದೆಗಳು ಸೃಜಿಸಿದಲ್ಲಿ, ಸರ್ಕಾರ 100 ಹುದ್ದೆಗಳು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಬರೀ 60 ಹುದ್ದೆಗಳನ್ನ ಫಿಲ್ ಮಾಡಲಾಗಿದೆ, ಸಾರಿ 40 ಹುದ್ದೆಗಳನ್ನ ಫಿಲ್ ಮಾಡಲಾಗಿದೆ, 60 ಹುದ್ದೆಗಳು ಇನ್ನೂ ಖಾಲಿ ಇದೆ ಅಂತ. ದಟ್ ಈಸ್ 60%, 100 to 60 ಅಂತ. ಹಾಗಾದ್ರೆ 1,600 ಹುದ್ದೆಗಳು ಖಾಲಿ ಇರುವಂತದ್ದು, ಬರೀ 400 ಮಾತ್ರ ಫಿಲ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಪಶುಸಂಗೋಪನಾ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನೋಡ್ತಿದ್ದೀರಾ 50% ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ 85% ಹುದ್ದೆಗಳು ಖಾಲಿ ಇದೆ. ರೇಷ್ಮೆ ಇಲಾಖೆಯಲ್ಲಿ 65% ಹುದ್ದೆಗಳು ಖಾಲಿ ಇದೆ. ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಆರೋಗ್ಯ ಇಲಾಖೆಯಲ್ಲಿಯೂ ಕೂಡ ಸುಮಾರು 50% ಹುದ್ದೆಗಳು ಖಾಲಿ ಇರುವಂತದ್ದು ತುಂಬಾನೇ ವಿಷಾದನೀಯ ಸಂಗತಿ ಅಂತ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಈ ಒಂದು ಬಾರ್ ಗ್ರಾಫ್ ಕ್ರಿಯೇಟ್ ಮಾಡಿ 7ನೇ ವೇತನ ಸಮಿತಿಗೆ ತೋರಿಸಿರುವಂತ ಉದ್ದೇಶ, ನಮ್ಮ ಒಂದು ರಾಜ್ಯದಲ್ಲಿ ತುಂಬಾ ಹುದ್ದೆಗಳು ಇನ್ನೂ ಖಾಲಿ ಇದ್ದು ಇದರಿಂದ ಹಾಲಿ ಇರುವಂತ ಸರ್ಕಾರಿ ನೌಕರರಿಗೆ ತುಂಬಾನೇ ಪ್ರೆಷರ್ ಕೆಲಸದಲ್ಲಿ ಬೀಳ್ತಾ ಇದೆ ಅಂತ ತೋರಿಸಿದ್ದಾರೆ. ಸೊ ಇದಾದ್ಮೇಲೆ ಇನ್ನೊಂದು ಬಾರ್ ಗ್ರಾಫ್ ಬರುತ್ತೆ, ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡಿ. ವೇತನ ಮತ್ತು ಒಟ್ಟಾರೆ ರಾಜಸ್ವ ವೆಚ್ಚ ಅಂತ. ಇದರರ್ಥ ಏನಾಗುತ್ತೆ, ಒಂದು ರಾಜ್ಯದಲ್ಲಿ ಎಷ್ಟು ವೇತನ ಬರ್ತಾ ಇದೆ ಮತ್ತು ಎಷ್ಟು ಅಭಿವೃದ್ಧಿ ನಡೀತಾ ಇರುವಂತದ್ದು, ಎಷ್ಟು ಅಮೌಂಟ್ ಬರ್ತಾ ಇದೆ ಮತ್ತು ಅದಕ್ಕೆ ಎಷ್ಟು ಸಂಬಳವನ್ನ ನೀಡ್ತಾ ಇದ್ದಾರೆ, ಆ ಒಂದು ರೇಷಿಯೋ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಒಳ್ಳೆಯದು ಅಂತ. ಅಂದ್ರೆ ನೀವು ನೋಡ್ತಾ ಇದ್ದೀರಾ ಮಹಾರಾಷ್ಟ್ರದಲ್ಲಿ ಈ ಪಾಲು ಹೆಚ್ಚಿದೆ ಅಂತ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ರೇಷಿಯೋ ಆಫ್ ವೇಜಸ್ ಅಂಡ್ ಸ್ಯಾಲರೀಸ್ ಟು ಟೋಟಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ, ಎಷ್ಟು ಸರ್ಕಾರ ಖರ್ಚು ಮಾಡ್ತಾ ಇದೆ ಅದರಲ್ಲಿ ಎಷ್ಟು ವೇತನದ ಸಲುವಾಗಿ ಸರ್ಕಾರಿ ನೌಕರರಿಗೆ ನೀಡ್ತಾ ಇದೆ ಮತ್ತು ಕಾರ್ಮಿಕರಿಗೆ ನೀಡ್ತಾ ಇದೆ ಅನ್ನೋದನ್ನ ಈ ಒಂದು ಇಂಡೆಕ್ಸ್ ತೋರಿಸುತ್ತೆ. ಸೊ ಈ ಇಂಡೆಕ್ಸ್ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು, ಅಲ್ಲಿ ಸರ್ಕಾರಿ ನೌಕರರ ಸ್ಥಿತಿಗತಿ ಒಳ್ಳೆ ರೀತಿಯಲ್ಲಿ ಇರುವಂತದ್ದು ತೋರಿಸುತ್ತದೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಸೊ ಒಂದ್ ಸ್ವಲ್ಪ ನಾನು ಜೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಆಂಧ್ರಪ್ರದೇಶ ನೋಡಿ, ಸುಮಾರು 25-30% ಇದೆ, ಅದೊಂದು ರೇಷಿಯೋ ಇರುವಂತದ್ದು. ಕರ್ನಾಟಕದಲ್ಲಿ 25 ಮಾತ್ರ ಇದೆ. ಕೇರಳದಲ್ಲಿ ನೋಡಿ ಜಾಸ್ತಿ ಇರುವಂತದ್ದು 30 ಇದೆ. ಎಲ್ಲಕ್ಕಿಂತ ಜಾಸ್ತಿ ಮಹಾರಾಷ್ಟ್ರದಲ್ಲಿ, ದಟ್ ಈಸ್ 35 ಇದೆ ಈ ಒಂದು ರೇಷಿಯೋ. ಹಾಗಾಗಿ ಸರ್ಕಾರಿ ನೌಕರರ ಪರಿಸ್ಥಿತಿ ಯಾವ ರೀತಿ ಚೆನ್ನಾಗಿದೆ, ಅವರಿಗೆ ಯಾವ ರೀತಿಯಾದಂತ ಸಂಬಳ ನೀಡ್ತಾ ಇದೆ ಅಂತ ಈ ಒಂದು ಇಂಡೆಕ್ಸ್ ಇಲ್ಲಿ ತೋರಿಸ್ತಾ ಇರುವಂತದ್ದು. ಸೊ ತೆಲಂಗಾಣದಲ್ಲಿ ಅತಿ ಕಡಿಮೆ ಇದೆ ಅಂಡ್ ಕೇರಳದಲ್ಲಿ ಅತಿ ಸೆಕೆಂಡ್ ಹೈಯೆಸ್ಟ್ ಅಂಡ್ ಮಹಾರಾಷ್ಟ್ರದಲ್ಲಿ ಫಸ್ಟ್ ಹೈಯೆಸ್ಟ್ ಅಂತ. ಸೊ ಹಾಗಾಗಿ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಳ್ಳೆಯ ಒಂದು ರೇಷಿಯೋ ಇದೆ ವೇಜಸ್ ಮತ್ತು ಸ್ಯಾಲರೀಸ್ ಮಧ್ಯೆ, ಆ ಒಂದು ರೇಷಿಯೋನ ನಮ್ಮಲ್ಲೂ ಕೂಡ ಮೇಂಟೈನ್ ಮಾಡಬೇಕು ಅಂತ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಕೇಳಿಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡ್ತಿದ್ದೀರಾ ನೀವು ಕೇಂದ್ರ ಮತ್ತು ಇತರೆ ರಾಜ್ಯಗಳಲ್ಲಿ ವೇತನ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಒಳ್ಳೆ ಒಂದು ರೀತಿಯಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ಯಾವ ರೀತಿಯಾಗಿ ಹೇಳಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತದ್ದು ಏನಕ್ಕಂದ್ರೆ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಸೇಮ್ ಇದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಸೇಮ್ ಕೆಲಸವನ್ನೇ ಮಾಡ್ತಾರೆ. ಅಂಡ್ ಅವರೇ ಸರ್ಕಾರವೇ ಹೇಳಿರೋ ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಟ್ಯಾಗ್ ಲೈನ್ ಅಡಿಯಲ್ಲಿ ಎಲ್ಲರೂ ಕೂಡ ಸೇಮ್ ಕೆಲಸ ಮಾಡ್ತಾ ಇದ್ರೆ ಸೇಮ್ ಸಂಬಳ ಪಡಿಬೇಕು ಅಂತ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತ ಡಿಫರೆನ್ಸ್ ಇದೆ ಮತ್ತು 7ನೇ ವೇತನ ಆಯೋಗ ಸ್ಪೆಷಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಅದು ಯಾವ್ಯಾವ ಸರ್ಕಾರ ಯಾವಾಗ ನೀಡಿದೆ, ನಮಗೆ ಯಾವಾಗ ನೀಡಬೇಕು, ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನೋಡಿ, ವೇತನ ಪರಿಷ್ಕರಣೆ ಯಾವಾಗ ಯಾವಾಗ ಆಯ್ತು ಅಂತ. ಮೊಟ್ಟ ಮೊದಲನೇದಾಗಿ ನೀವು ನೋಡೋದಾದ್ರೆ ತೆಲಂಗಾಣದಲ್ಲಿ 2020 ಆಗೋಗಿದೆ. ನೋಡಿ ಎಷ್ಟು ಆಶ್ಚರ್ಯಕರ ಸಂಗತಿ, ಇವನ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತ ತೆಲಂಗಾಣ, ಅತಿ ಚಿಕ್ಕ ಆರ್ಥಿಕತೆ ಹೊಂದಿರುವಂತ ತೆಲಂಗಾಣದಲ್ಲಿ 2020 ಒಂದು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದರರ್ಥ ಸರ್ಕಾರಿ ನೌಕರರ ಒಂದು ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ತೆಲಂಗಾಣದಲ್ಲಿ ಅಂತ ನೀವು ಊಹಿಸಬಹುದು. ನಾಟ್ ಓನ್ಲಿ ತೆಲಂಗಾಣ, ಕೇರಳ ರಾಜ್ಯದಲ್ಲಿ 2021 ನೀಡಲಾಗುತ್ತೆ, ಅದು ಕೂಡ 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿಗೊಳಿಸಲಾಗಿದೆ. ಸೊ ತುಂಬಾ ಜನರಿಗೆ ಇಲ್ಲಿ ಕನ್ಫ್ಯೂಷನ್ ಇರುತ್ತೆ,
1.5 ವರ್ಷ ಪೂರ್ವಾನ್ವಯವಾಗಿ ಜಾರಿಗೊಳಿಸೋದ್ರಿಂದ ಏನಾಗುತ್ತೆ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಒಬ್ಬ ಸರ್ಕಾರಿ ನೌಕರರ ಒಂದು ಸಂಬಳ 10,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅವರಿಗೆ ಫಾರ್ ಎಕ್ಸಾಂಪಲ್ 50% ಫಿಟ್ಮೆಂಟ್ ನೀಡಿದ್ದಾರೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಸಂಬಳದಲ್ಲಿ ನೇರ ಏರಿಕೆ ಎಷ್ಟಾಗುತ್ತೆ? 5,000 ರೂಪಾಯಿ ಆಗುತ್ತೆ. ಅಂದ್ರೆ 10,000 ರೂಪಾಯಿ ಸಂಬಳ ಪಡೆಯುತ್ತಿರುವಂತ ಒಬ್ಬ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ 2021 ರಿಂದ ಅವರು ಜಾರಿ ಮಾಡಿದ್ದಾರೆ. 1.5 ವರ್ಷ ಪೂರ್ವಾನ್ವಯವಾಗಿ ಅಂದ್ರೆ 2019 ರ ಮಿಡ್ ಇಂದ, 2019 ಏನಿದೆ ಅದರ ಒಂದು ಮಿಡಲ್ ಇಂದನೇ ಇದನ್ನ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಟೋಟಲ್ ಅವರಿಗೆ ಲಂಪ್ಸಮ್ ಆಗಿರುವಂತ ಅಮೌಂಟ್ ಎಷ್ಟು ಸೇರುತ್ತೆ? 1.5 ವರ್ಷ ಅಂದ್ರೆ 1 ವರ್ಷದಲ್ಲಿ 12 ತಿಂಗಳು ಇದೆ, ಅಂಡ್ ಇನ್ನು 6 ತಿಂಗಳು. ಟೋಟಲ್ ಎಷ್ಟಾಯ್ತು? 6, 7, 8 ಅಂಡ್ ಇದು 18 ತಿಂಗಳು. ಟೋಟಲ್ 18 ತಿಂಗಳ ಪೂರ್ವಾನ್ವಯವಾಗಿ ಅದನ್ನ ಜಾರಿ ಮಾಡಲಾಯಿತು. ಹಾಗಾದ್ರೆ 18 × 5,000 ನೀವು ಮಾಡಬೇಕಾಗುತ್ತೆ. ಸೊ ಈ ಒಂದು ಅಮೌಂಟ್ ಲಕ್ಷದಲ್ಲಿ ಹೋಗುವಂತದ್ದು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸುಮಾರು 18 ತಿಂಗಳಿಂದಲೇ ಪೂರ್ವಾನ್ವಯವಾಗಿ ಕೇರಳ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಸರ್ಕಾರಿ ನೌಕರಿಗೆ ಲಕ್ಷ ಲಕ್ಷಗಟ್ಟಲೆ ಅಮೌಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಸ್ಯಾಲರಿ ಇನ್ಕ್ರಿಮೆಂಟ್ ಆಗುತ್ತೆ. ಅದನ್ನ ಬಿಟ್ಬಿಡಿ, ಯಾವ ರೀತಿಯಾಗಿ DA ಪೂರ್ವಾನ್ವಯವಾಗಿ ಜಾರಿ ಮಾಡೋದ್ರಿಂದ ನೌಕರರ ಅಕೌಂಟ್ಗೆ 4 ರಿಂದ 5,000 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ರೂಪದಲ್ಲಿ ನೀಡಲಾಗುತ್ತೆ. ಅದೇ ರೀತಿಯಾಗಿ 7ನೇ ವೇತನ ಆಯೋಗವನ್ನ 1.5 ವರ್ಷ ಸರ್ಕಾರ, ಕೇರಳ ಸರ್ಕಾರ ಒಳ್ಳೆ ಕೆಲಸ ಮಾಡಿರುವಂತದ್ದು, 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿ ಮಾಡೋದ್ರಿಂದ ಲಕ್ಷ ಲಕ್ಷ ರೂಪಾಯಿ, ಸುಮಾರು 2 ಲಕ್ಷ ರೂಪಾಯಿ ಗ್ರೂಪ್ ಡಿ ನೌಕರರ ಅಕೌಂಟ್ಗೆ ನೇರವಾಗಿರುವಂತಹ ನಗದು ಟ್ರಾನ್ಸ್ಫರ್ ಮಾಡಲಾಗಿದೆ. ಸೊ ಆ ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಅಂಡ್ ಅವರು ಕೂಡ 2021 7ನೇ ವೇತನ ಆಯೋಗವನ್ನ ನೀಡುವ ಮುಖಾಂತರ ಸರ್ಕಾರಿ ನೌಕರರ ಸ್ಥಿತಿಗತಿಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ದಾಪುಗಾಲನ್ನ ಹಾಕಿದ್ದಾರೆ. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ 2016 ನೀಡಿದೆ. ಓ ಮೈ ಗಾಡ್, ನಂಬಕ್ಕಾಗುತ್ತಾ ಇದನ್ನ? 2016 ನಮಗೆ ನಡೀತಾ ಇರುವಂತದ್ದು ಮೇ ಬಿ 5ನೇ ವೇತನ ಆಯೋಗ ನಡೀತಾ ಇತ್ತು. 2017 ಹೊತ್ತಿಗೆ 16 ಮಿಡ್ ಅಲ್ಲಿ ಏನೋ ಒಂದು 7ನೇ ವೇತನ ಆಯೋಗವನ್ನ ನೀಡಿದ್ದ, ಸಾರಿ 6ನೇ ವೇತನ ಆಯೋಗವನ್ನ ನೀಡಿದ್ದಾರೆ. ಹಾಗಾಗಿ 2016 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. 2025 ವೇಳೆಗೆ 8ನೇ ವೇತನ ಆಯೋಗವನ್ನ ನೀಡಬೇಕು ಅಂತ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಕೇಂದ್ರ ಸರ್ಕಾರಿ ನೌಕರಿಗೆ ಸದ್ಯಕ್ಕೆ ನಡೀತಾ ಇರುವಂತಹ DA 42% ಈ ಒಂದು ಜುಲೈಯಲ್ಲಿ +4% ಆಗುತ್ತೆ. ಟೋಟಲ್ ಆಗಿ 46% DA ಆಗುತ್ತೆ. ಮುಂದಿನ ಜನವರಿಯಲ್ಲಿ ಏನಾದರೂ 4% DA ಹೆಚ್ಚಳ ಸಿಕ್ಕರೆ ಮತ್ತೆ ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನ, ಏನು ಬೇಸಿಕ್ ಸ್ಯಾಲರಿ ಇರುತ್ತೆ, ಅದಕ್ಕೆ DAನ ಮ್ಯಾರೇಜ್ ಮಾಡಬೇಕು ಅಂತ ಆಲ್ರೆಡಿ ಕೇಂದ್ರ ಸರ್ಕಾರದ ಸಂಘ ಸಂಘಟನೆಗಳು ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ 8ನೇ ವೇತನ ಆಯೋಗ ಮುಂದೆ ಬಿಡಿ, ಅದಕ್ಕಿಂತ ಮೊದಲು ಬೇಸ್ ಏನು ಸ್ಯಾಲರಿ ಇರುತ್ತೆ, ಏನಕ್ಕಂದ್ರೆ ಅವರು 7ನೇ ವೇತನ ಆಯೋಗವನ್ನ 2016 ಇಂಪ್ಲಿಮೆಂಟ್ ಮಾಡಿದಾಗಲೇ ಸರ್ಕಾರಕ್ಕೆ ಹೇಳಿದ್ರು. ಸರ್ಕಾರಕ್ಕೆ ಸಮಿತಿಯಲ್ಲಿ ವೈಜ್ಞಾನಿಕವಾಗಿರುವಂತ ರಿಪೋರ್ಟ್ ಅಲ್ಲಿ ಹೇಳಲಾಗಿತ್ತು, ಒಬ್ಬ ಸರ್ಕಾರಿ ನೌಕರನ ವೇತನವನ್ನ ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ, ಅಂದ್ರೆ ಇನ್ ಟರ್ಮ್ಸ್ ಆಫ್ DA ಅಂತ ಹೇಳ್ತಿದ್ದೀವಿ. ಸೊ ಒಂದು ಸರ್ಕಾರಿ ನೌಕರರಿಗೆ ಟೋಟಲ್ ಆಗಿ 12 ತಿಂಗಳು ಇರುತ್ತೆ, 1 ರಿಂದ 12 ತಿಂಗಳು ಇರುತ್ತೆ. ಇಲ್ಲಿ 6 ತಿಂಗಳು, ಮೊದಲ 6 ತಿಂಗಳಲ್ಲಿ ಒಮ್ಮೆ DAನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ 6 ತಿಂಗಳುಗಳಲ್ಲಿ ಇನ್ನೊಮ್ಮೆ DAನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ರಿಪೋರ್ಟ್ ಏನ್ ಬಂದಿತ್ತು 2016, ಅದರಲ್ಲೇ ಮೆನ್ಷನ್ ಮಾಡಲಾಗಿತ್ತು. ಹಾಗಾಗಿ 2023 ನೀವು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಮೊಟ್ಟ ಮೊದಲನೇದಾಗಿ ಜನವರಿಯಲ್ಲಿ DAನ ಹೆಚ್ಚಳ ಮಾಡಲಾಯಿತು. ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ಗೆ ಮತ್ತೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಜುಲೈಯಲ್ಲಿ ಇನ್ನೊಂದು ವೇತನ ಹೆಚ್ಚಳ ಆಗಬೇಕಾಗಿದೆ, DA ಹೆಚ್ಚಳ ಆಗಬೇಕಾಗಿದೆ. ಅದ್ರ ಬಗ್ಗೆ ಆಲ್ರೆಡಿ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಮಾಡಲಾಗ್ತಾ ಇದೆ, ಅಂಡ್ ಅದು ಕೂಡ ಸದ್ಯದಲ್ಲೇ ಆಗಲಿದೆ. ಸೊ ಒಟ್ಟಾರೆಯಾಗಿ ನಾನು ಹೇಳುವಂತ ಉದ್ದೇಶ ಅಂದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ 2020 ಕೊಟ್ಟಿದ್ದಾರೆ, 2021 ಕೊಟ್ಟರು ಕೂಡ ಅದನ್ನ 1.5 ವರ್ಷದಿಂದ ಪೂರ್ವಾನ್ವಯವಾಗುವಂತೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಅಂತೂ 2016 ನೀಡಿದೆ. ಇಷ್ಟೆಲ್ಲಾ ಒಳ್ಳೆ ಒಳ್ಳೆ ಒಂದು ಸರ್ಕಾರಿ ನೌಕರರಿಗೆ ಸಂಬಳವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಈ ರೀತಿ ನೀಡುತ್ತಿರುವಾಗ ನಮ್ಮ ರಾಜ್ಯ ಇನ್ ಟರ್ಮ್ಸ್ ಆಫ್ GDP 3ನೇ ಸ್ಥಾನದಲ್ಲಿ ಬರುತ್ತೆ. ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ನೀವು ನೋಡಿದ್ರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ. ಆದ್ರೆ ಸರ್ಕಾರಿ ನೌಕರರಿಗೆ ಮಾತ್ರ ಎಲ್ಲರೂ ಕೊಡೋದಕ್ಕಿಂತ 5-6 ವರ್ಷ ಕಡಿಮೆ ಸ್ಯಾಲರಿ ನೀವು ಕೊಡ್ತಾ ಇದ್ದೀರಾ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಿ ನೌಕರರು ತಮ್ಮ ಕೆಲಸಕ್ಕೆ ದಕ್ಷತೆಯಿಂದ ಎಷ್ಟು ಸಂಬಳ ಸಿಗಬೇಕಾಗಿದೆ ಆ ಒಂದು ಸಂಬಳ ಪಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ನಾವೇ ನೇರ ಹೊಣೆಗಾರರಾಗಿದ್ದೇವೆ ಸರ್ಕಾರದ ಮೇಲೆ. ನಾವು ಸರ್ಕಾರಿ ನೌಕರರಾಗಿ ಪ್ರೆಷರ್ ಹಾಕೋಕೆ ಆಗಿಲ್ಲ. ಆ ಒಂದು ಕಾರಣಗಳಿಂದಲೇ ಸರ್ಕಾರ ಈ ರೀತಿಯಾಗಿ ಡಿಲೇ ಮಾಡ್ತಾ ಹೋಗ್ತಾ ಇದೆ. ವೇತನ ಸಮಿತಿಗೆ 6 ತಿಂಗಳ ಸಮಯಾವಕಾಶವನ್ನ ನೀಡಿ ಮತ್ತೆ 6 ತಿಂಗಳ ಸಮಯಾವಕಾಶವನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಟೋಟಲ್ 1 ವರ್ಷ ನೀಡ್ತಾರೆ ಬರೀ ಒಂದು ರಿಪೋರ್ಟ್ ಅನ್ನ ತಯಾರಿಸೋದಕ್ಕೆ. ಬಟ್
ಮಹಾರಾಷ್ಟ್ರ ಸರ್ಕಾರವನ್ನೇ ತೆಗೆದುಕೊಳ್ಳಿ, ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ಅದೇ ಒಂದು ವರದಿಯನ್ನು ತೆಗೆದುಕೊಂಡು ತನ್ನ ಎಲ್ಲಾ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗವನ್ನು ನೀಡಲಾಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡುವುದೇ ಸರ್ಕಾರದ ಉದ್ದೇಶವಾಗಿ ಇಲ್ಲಿ 2023-24 ವರೆಗೂ ಕೂಡ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಬಂದಿದ್ದಾರೆ. ಸೋ ಹಾಗಾಗಿ ಇಲ್ಲಿ ಸರ್ಕಾರಿ ನೌಕರಿಗೆ ಆಗ್ತಾ ಇರುವಂತ ಒಂದು ನಷ್ಟ ನೋಡಿ, ನೀವು ನೋಡಿ ಏನ್ ಪಡಿತಾ ಇದ್ದೀರಾ. ಡಿಎ ನಾವು 34% ಪಡಿತಾ ಇದ್ದೀವಿ, ಕೇಂದ್ರ 42% ಪಡಿತಾ ಇದೆ. ಡಿಫರೆನ್ಸ್ ನೀವೇ ನೋಡ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಬೇಸಿಕ್ ಸ್ಯಾಲರಿ ಎಷ್ಟಿದೆ, ಅವರು 7ನೇ ವೇತನ ಆಯೋಗದಲ್ಲಿ 40% ಫಿಟ್ಮೆಂಟ್ ಅನ್ನ ಪಡೆಯುವ ಮುಖಾಂತರ ನಮಗಿಂತ 40% ಹೆಚ್ಚಿನ ಸಂಬಳವನ್ನ ಆಲ್ರೆಡಿ 2016 ಪಡಿತಾ ಇದ್ದಾರೆ. 2016 ಅಂದ್ರೆ ಸುಮಾರು 16 ಇಲ್ಲಿಯವರೆಗೂ 20ಕ್ಕೆ 4 ವರ್ಷ ಆಯ್ತು, ಇವಾಗ 23 7 ವರ್ಷ ಆಯ್ತು. 7 ವರ್ಷ 7 ಓಕೆ 7 × 12 ಮಾಡಿ ಇಂಟು 40% ನಿಮ್ಮ ಒಂದು ಬೇಸಿಗೆ ಎಷ್ಟಾಗುತ್ತೆ. ಈ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 10-15 ಲಕ್ಷ ಆಗುತ್ತೆ ಇದೇ ಗ್ರೂಪ್ ಡಿ ನೌಕರಿಗೆ. ಅಷ್ಟು ನಷ್ಟವನ್ನ ಅನುಭವಿಸಿದ್ದೀವಿ ನಾವು ಕೇಂದ್ರ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದ್ರೆ. ಸೊ ಕೇಂದ್ರ ಸರ್ಕಾರ ಬಿಡಿ, ಕೇಂದ್ರ ಸರ್ಕಾರ ಡಿಫ್ರೆಂಟ್ ಪೇ ಸ್ಕೇಲ್ ಇರುತ್ತೆ, ದಟ್ ಈಸ್ ಫೈನ್. ಆದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ನಮ್ಮ ಒಂದು ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ 2020, 2021 ಕೇರಳದಲ್ಲಿ ಕೊಟ್ಟಿದ್ದಾರೆ, 2024 ನಮ್ಗೆ ನೀಡಿ ಅಂದ್ರೆ ಇನ್ನೂ ಮೀನಾಮೇಶ ಎನಿಸ್ತಾ ಇರುವಂತದ್ದು. ಇನ್ನು ರಿಪೋರ್ಟ್ ಬರಲಿ, ಪರಿಸ್ಥಿತಿ ಚೆನ್ನಾಗಿಲ್ಲ, ಹಣ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಇದು ಶುದ್ಧ ಸರ್ಕಾರ ಈ ರೀತಿಯಾಗಿ ಇಂಟೆನ್ಷನಲಿ ಡಿಲೇ ಮಾಡ್ತಾ ಇರುವಂತದ್ದು. ಇದರಲ್ಲಿ ಯಾವುದೇ ರೀತಿಯಾದಂತ ಉಳಿವು ಇರುವುದಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಒಂದು ಆಕ್ರೋಶವನ್ನ. ಆಲ್ ರೈಟ್, ಸೊ ಇದಾದ್ಮೇಲೆ ಇವಾಗ ನಿಮ್ಗೆ ಅರ್ಥ ಆಯ್ತು ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ನೋಡೋಣ, ಕೋವಿಡ್ ರೋಗಾಣುವಿನ ಹಿನ್ನೆಲೆಯಲ್ಲಿ ಅತ್ಯವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿರುವಂತದ್ದು. ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಯಾವುದೇ ಒಂದು ವಸ್ತುವಿನ ಹೆಸರನ್ನ ತೆಗೆದುಕೊಳ್ಳಿ, ಬೇಳೆಕಾಳು ಎಲ್ಲವುದರಗಳ ಬೆಲೆ ಡಬಲ್ ಆಗಿದೆ, ಸ್ಯಾಲರಿ ಮಾತ್ರ ಎಷ್ಟಿದೆ ಅಷ್ಟೇ ಇರುವಂತದ್ದು. ಸೊ ಆ ಒಂದು ಮಾಹಿತಿಯನ್ನ ನಮ್ಮ ತಲೆಯಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಇವಾಗ ಇಲ್ಲಿವರೆಗೂ ನಾವು ನೋಡಿರುವಂತದ್ದು ಯಾವ ರೀತಿಯಾಗಿ ನಮಗೆ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಸಂಬಳ ಜಾಸ್ತಿ ನೀಡಲಾಗ್ತಾ ಇದೆ, ಯಾವ ರೀತಿಯಾಗಿ 7ನೇ ವೇತನ ಆಯೋಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿ ಕೊಡಲಾಗಿದೆ, ಆಗಿದ್ದಾಗ ಹೋಗಿದೆ, ಲೇಟ್ ಆಗಿ ಬಂದ್ರೂ ಕೂಡ ಲೇಟೆಸ್ಟ್ ಆಗಿ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಕೂಡ 2 ವರ್ಷಗಳ ಹಿಂದೆನೆ ಪೂರ್ವಾನ್ವಯವಾಗಿ ಈ ಒಂದು 7ನೇ ವೇತನ ಸಮಿತಿಯನ್ನ ರಚನೆ ಆಗಿಸ್ಬೇಕು. 7ನೇ ವೇತನ ಪೇ ಸ್ಕೇಲ್ ಅನ್ನ 2 ವರ್ಷಗಳ ಹಿಂದೆನೆ ಪೂರ್ವಾನ್ವಯವಾಗಿರುವಂತೆ ಪಡೆದ್ರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ 1,00,000 ರೂಪಾಯಿ ಕ್ಯಾಶ್ ಡೈರೆಕ್ಟ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳನ್ನ ಇಡಲಾಗ್ತಾ ಇದೆ ಅವುಗಳ ಬಗ್ಗೆ 5 ಸ್ಲೈಡ್ಗಳನ್ನ ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು 5 ಸ್ಲೈಡ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು, ಎಲ್ಲರೂ ಕೂಡ ದಯವಿಟ್ಟು ಇದನ್ನ ಕಂಪ್ಲೀಟ್ ಆಗಿ ನೋಡಿ ಮತ್ತು ನಮ್ಮ ಎಲ್ಲಾ ಸರ್ಕಾರಿ ನೌಕರರ ಬಾಂಧವರ ಜೊತೆ ಇದನ್ನ ನೀವು ಶೇರ್ ಮಾಡಲೇಬೇಕು. ಹಾಗಾದ್ರೆ ಮೊಟ್ಟ ಮೊದಲನೇ ಸ್ಲೈಡ್ ಏನ್ ಹೇಳುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ, ನಿಶ್ಚಿತ ಪಿಂಚಣಿ ಯೋಜನೆ. ಮೊಟ್ಟ ಮೊದಲನೇ ಬೇಡಿಕೆನೆ ಓಪಿಎಸ್, ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ನಮಗೆ ಕೊಡಲೇಬೇಕು. ಆಲ್ರೆಡಿ 6 ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತಾ ಇವೆ ಅಲ್ಲೆಲ್ಲೂ ಕೂಡ ಎನ್ಪಿಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಮೊಟ್ಟ ಮೊದಲನೇದಾಗಿ ಓಪಿಎಸ್ ಕೊಡುವಂತ ಒಂದು ಕೆಲಸವನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಮೊಟ್ಟ ಮೊದಲನೇದಾಗಿ ಎನ್ಪಿಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಓಪಿಎಸ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ 7ನೇ ವೇತನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಮೊಟ್ಟ ಮೊದಲನೇ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಅದ್ರ ಒಳಗಡೆ ಏನ್ ಹೇಳ್ತಾರೆ ಅಂತ ನೋಡಿ, PFRD ಕಾಯ್ದೆ ರದ್ದುಗೊಳಿಸಿ ಎನ್ಪಿಎಸ್ ಪದ್ಧತಿಯನ್ನ ಕೈ ಬಿಟ್ಟು ಬದಲಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಮರುಸ್ಥಾಪಿಸಬೇಕು. ಪ್ರಸ್ತುತ ಭಾರತ ಸರ್ಕಾರದ ಸಿಬ್ಬಂದಿ ಹಾಗೂ ಕುಂದುಕೊರತೆ ಮತ್ತು ಪಿಂಚಣಿ ಮಂತ್ರಾಲಯದ ಕಚೇರಿ ಜ್ಞಾಪನದ ಸಂಖ್ಯೆ PWD ದಿನಾಂಕ 3/3/2023 ಅನ್ವಯ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಓಪಿಎಸ್ ಜಾರಿಗೊಳಿಸುವುದು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು PWD ಕಾಯ್ದೆಯನ್ನ ರದ್ದುಗೊಳಿಸಬೇಕು, PFRDA ಕಾಯ್ದೆಯನ್ನು ಹೊಸದಾಗಿ ತಂದಿದ್ದಾರೆ. ಆ ಒಂದು ಕಾಯ್ದೆಯನ್ನ ಮೊಟ್ಟ ಮೊದಲನೇದಾಗಿ ರದ್ದುಗೊಳಿಸಿ ಎನ್ಪಿಎಸ್ ಪದ್ಧತಿಯನ್ನ ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಓಪಿಎಸ್, ಏನು ಹಳೆಯ ಪಿಂಚಣಿ ವ್ಯವಸ್ಥೆ, ಫಿಕ್ಸ್ಡ್ ಪೆನ್ಷನ್, 50% ಪೆನ್ಷನ್ ಅಂತ ಏನಿದೆ ಇದ್ರ ಬಗ್ಗೆನೆ ನಾವು ಆಲ್ರೆಡಿ ನಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಹೊಸ ಪಿಂಚಣಿ ಯೋಜನೆ ಅಡಿಯಲ್ಲಿ ನಿವೃತ್ತರಾಗ್ತಿರುವಂತಹ ನೌಕರರಿಗೆ ಬರೀ 1,000 ರೂಪಾಯಿಯಿಂದ 1,200 ರೂಪಾಯಿ ಪಿಂಚಣಿ ಬರ್ತಾ ಇರುವಂತದ್ದು, ಎಲ್ಲಿ 20-25,000, 30,000 ಬರಬೇಕು, ಎಲ್ಲಿ 1,000 ರೂಪಾಯಿ ಬರ್ತಾ ಇದೆ. ಸೊ ಈ ಒಂದು ಡಿಫರೆನ್ಸ್ ಅನ್ನ ಗಮನಿಸಿಕೊಂಡು ಸರ್ಕಾರಿ ನೌಕರರು ಇವಾಗಲೇ ಎಚ್ಚೆತ್ತುಕೊಂಡು ನಾವು ಹೋರಾಟ ಮಾಡದೆ ಹೋದ್ರೆ ನಮಗೆ ಮತ್ತೆ ಅದೇ ಸಂಧ್ಯಾ ಕಾಲದಲ್ಲಿ ಬಿಚ್ಚ ಬಿಡುವಂತ ಪರಿಸ್ಥಿತಿ ಬರುತ್ತದೆ ಅನ್ನೋದು ಎಲ್ಲ ಸರ್ಕಾರಿ ನೌಕರರಲ್ಲಿ ಅಭಿಪ್ರಾಯವಾಗಿದೆ.
ಆಲ್ ರೈಟ್. ಸೊ ಹಾಗಾಗಿ ಮೊಟ್ಟ ಮೊದಲನೇ ಬೇಡಿಕೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಖಂಡಿತವಾಗೂ ನೀಡಲೇಬೇಕು ಅಂತ. ಮುಂಬಡ್ತಿ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಹೇಳಿದ್ದಾರೆ. ಸೊ ಇಯರ್ಲಿ ಇಯರ್ಲಿ ಕೂಡ ನೌಕರ ಸಂಬಳದಲ್ಲಿ ಇನ್ಕ್ರೀಸ್ ಆಗಬೇಕು. ಅದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೋಡಿ. 25-30 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ಕನಿಷ್ಠ 5 ಮುಂಬಡ್ತಿ ಇರಬೇಕು. ಎಲ್ಲಾ ಇಲಾಖೆಗಳಲ್ಲಿ C&R ಪರಿಷ್ಕೃತ ಆಗಬೇಕು. ಜ್ಯೇಷ್ಠತೆ ಪಟ್ಟಿ ಸಿದ್ಧಪಡಿಸಿ ಪದೋನ್ನತಿಗೆ ಅವಕಾಶ ನೀಡಬೇಕು ಅಂತ. ಮುಂಬಡ್ತಿ 25-30 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿದ್ರೆ ಇವಾಗ ಸಿಗ್ತಾ ಇರುವಂತದ್ದು ಬರೀ 2. ಅದರಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಒಂದು ಕ್ಯಾಸ್ಟ್ ಗಳಿಗೆ ಈ ರೀತಿಯಾಗಿ ಏನು ರಿಸರ್ವೇಶನ್ ಅನ್ನ ನೀಡಿದ್ದಾರೆ. ಆ ಒಂದು ಕಾರಣದಿಂದ ಜನರಲ್ ಮೆರಿಟ್ ದವರಿಗೆ ಮತ್ತು ಬೇರೆ ಬೇರೆ ಕಾಸ್ಟ್ ದವರಿಗೆ ಡಿಫ್ರೆನ್ಸ್ ಗಳು ತುಂಬಾನೇ ಇದೆ. ಆನ್ ಅಂಡ್ ಅವರೇಜ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಬರೀ 2 ಮುಂಬಡ್ತಿಗಳು ಮಾತ್ರ ಸಿಗ್ತಾ ಇದೆ. ಬಟ್ ನಾರ್ಮಲಿ ನೀವು ಕೇರಳದಲ್ಲಿ ನೋಡಿದ್ರೆ 4 ಮುಂಬಡ್ತಿಗಳು ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಸುಮಾರು 4 ಮುಂಬಡ್ತಿಗಳು ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಮುಂಬಡ್ತಿ ರೇಟ್ ತುಂಬಾನೇ ಕಡಿಮೆ ಇದೆ. ಇದನ್ನ 5ಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ. ಒಬ್ಬ ಸರ್ಕಾರಿ ನೌಕರ 25-30 ವರ್ಷ ಸೇವೆ ಸಲ್ಲಿಸಿದ್ರೆ ಜ್ಯೇಷ್ಠತೆ ಆಧಾರದ ಮೇಲೆ ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಕನಿಷ್ಠ 5 ಮುಂಬಡ್ತಿಗಳನ್ನ ನೀಡಬೇಕು ಅಂತ C&R ಈ ಒಂದು ಪರಿಷ್ಕೃತ ಆಗಬೇಕು. C&R ಏನ್ ರೂಲ್ಸ್ ಗಳಿದೆ ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಇಲ್ಲಿ ಕೇಳಿಕೊಳ್ಳಲಾಗ್ತಿದೆ. ಕೌಶಲ ಮತ್ತು ತರಬೇತಿ ಪ್ರತಿ 3 ವರ್ಷಕ್ಕೊಮ್ಮೆ ಕನಿಷ್ಠ 1 ವಾರದ ಕಾಲ ಏನು ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಕೂಡ ಇಲ್ಲಿ ಒತ್ತನ್ನ ಕೊಡಬೇಕು ಅಂತ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ದಟ್ಸ್ ಫೈನ್. ಅದಾದ್ಮೇಲೆ ವೇತನ ಪರಿಷ್ಕರಣೆ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತ ಪ್ಯಾರಾಗ್ರಾಫ್ ಇದೆ, ದಯವಿಟ್ಟು ಕಾನ್ಸಂಟ್ರೇಷನ್ ಇಂದ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ರ ವೇತನ ಪರಿಷ್ಕರಣೆ ಬಗ್ಗೆ ಏನ್ ಹೇಳ್ತಿದ್ದಾರೆ. ಹಿಂದಿನ ವೇತನ ಆಯೋಗದ ಸಮಯದಲ್ಲಿದ್ದ ಅಗತ್ಯ ವಸ್ತುಗಳ ಬೆಲೆ ಹಾಗೂ ಇತರೆ ಜೀವನಾವಶ್ಯಕತೆಗಳ ಮೌಲ್ಯ ಹಲವು ಪಟ್ಟು ಹೆಚ್ಚಾಗಿರುವುದರಿಂದ ಈಗಿನ ತುಟ್ಟಿ ಭತ್ತೆ 38% ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಇದಕ್ಕೆ ಶೇಕಡ 40% ಹೆಚ್ಚಳ ನೀಡಿ ಮೂಲ ವೇತನವನ್ನ ಕನಿಷ್ಠ ರೂಪಾಯಿಗೆ ತುಟ್ಟಿ ಭತ್ತೆ ಪ್ಲಸ್ ಮನೆ ಬಾಡಿಗೆ ಭತ್ತೆ ಪ್ಲಸ್ ನಗರ ಪರಿಹಾರ ಭತ್ತೆ ಹೊರತುಪಡಿಸಿ ನಿಗದಿಪಡಿಸಬೇಕು ಅಂತ. 1:10 ಅನುಪಾತದಲ್ಲಿ ಗರಿಷ್ಠ ವೇತನ ರೂಪಾಯಿಗೆ ನಿಗದಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು, ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ಒಂದು ಸುಮಾರು ವರ್ಷಗಳ ಹಿಂದೆ ಏನು ವೇತನ ಪಡಿತಾ ಇದ್ವಿ ಅವಾಗ ಆ ಒಂದು ವಸ್ತುಗಳ ಬೆಲೆ ಮ್ಯಾಚ್ ಆಗ್ತಾ ಇತ್ತು. ಇವಾಗ ವಸ್ತುಗಳ ಬೆಲೆ ಹಲವು ಪಟ್ಟು ಇನ್ಕ್ರೀಸ್ ಆಗಿರೋದ್ರಿಂದ ಸದ್ಯಕ್ಕೆ ಏನು ಸರ್ಕಾರಿ ನೌಕರರು ಪಡಿತಾ ಇದ್ದಾರೆ 38% DA. ಈ ಒಂದು DAನ 38% DA ಪ್ಲಸ್ ಬೇಸಿಕ್ ಸ್ಯಾಲ್ರಿ BS ಅಂತ ಬರಿತೀನಿ ನಾನು. ಈ ಒಂದು ಬೇಸಿಕ್ ಸ್ಯಾಲ್ರಿಯನ್ನ ಮೆರ್ಜ್ ಮಾಡಬೇಕು ಅಂದ್ರೆ, ನೀವು ಆಲ್ರೆಡಿ ನಾನು ಹೇಳಿದ ಹಾಗೆ 10,000 ರೂಪಾಯಿ ಸಂಬಳನ ಪಡಿತಾ ಇದ್ರೆ ನಿಮಗೆ 40% DA ಅಂತ ಅನ್ಕೊಳ್ಳಿ. ಸೊ 4,000 ರೂಪಾಯಿ ಅಮೌಂಟ್ ಆಗುತ್ತೆ. ಈ ಒಂದು 4,000 ರೂಪಾಯಿ ಅಮೌಂಟ್ ಅನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು. ಬೇಸಿಕ್ ಜೊತೆ ಆಡ್ ಮಾಡಿ ಆ ಒಂದು ಬೇಸಿಕ್ ಮೇಲೆ 40%ರಷ್ಟು ಹೆಚ್ಚಳವನ್ನ ನೀಡಬೇಕು. ಆ ಒಂದು ಮೂಲ ವೇತನದ ಮೇಲೆ 40% ಹೆಚ್ಚಳ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಪರವಾಗಿ ಕೇಳಿಕೊಳ್ಳಲಾಗ್ತಾ ಇದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಬೇಸಿಕಲಿ 38% ಏನು ಮೂಲ ವೇತನ ಇದೆ ಅದಕ್ಕೆ DAನ ಮೆರ್ಜ್ ಮಾಡಬೇಕು, 40%ರಷ್ಟು ಇನ್ಕ್ರಿಮೆಂಟ್ ಅನ್ನ ನೀಡಬೇಕು. ಹಾಗಾಗಿ ಫಿಟ್ಮೆಂಟ್ ಎಷ್ಟು ಕೇಳ್ತಾ ಇದ್ದಾರೆ ಇವರು, ಫಿಟ್ಮೆಂಟ್ ಕೇಳ್ತಾ ಇರುವಂತದ್ದು 40% ಫಿಟ್ಮೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಅಂಡ್ ಇದ್ರ ಜೊತೆಗೇನೆ ಇವಾಗಿನ 18,000 ರೂಪಾಯಿ ಕನಿಷ್ಠ ವೇತನ ಸಿಗ್ತಾ ಇದೆ ಗ್ರೂಪ್ ಡಿ ನೌಕರಿಗೆ, ಅದನ್ನ 35,000 ರೂಪಾಯಿ ಇನ್ಕ್ರೀಸ್ ಮಾಡಬೇಕು. 1:10 ಅಂದ್ರೆ ಗ್ರೂಪ್ ಡಿ ನೌಕರು ಮತ್ತು ಗ್ರೂಪ್ ಎ ನೌಕರರ ಮಧ್ಯೆ 1:10 ಅನುಪಾತ ವೇತನ, ಹೈಯೆಸ್ಟ್ ವೇತನವನ್ನ 3,50,000 ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಇವಾಗ ಯಾವ ರೀತಿಯಾಗಿ, ಇವಾಗ 18,000 ರೂಪಾಯಿ ಕನಿಷ್ಠ ಇದೆ, ಗರಿಷ್ಠ 1,75,000 ರೂಪಾಯಿ ಇದೆ. ಇದನ್ನ ಕನಿಷ್ಠ 35,000 ರೂಪಾಯಿ ಮಾಡಬೇಕು, ಗರಿಷ್ಠ 3,50,000 ರೂಪಾಯಿ ಮಾಡಬೇಕು ಅಂತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ಆಲ್ ರೈಟ್, ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಓಕೆ, ವೇತನ ಪರಿಷ್ಕರಣೆ ಬಗ್ಗೆ ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ. ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂತ DA ಎಷ್ಟಿದೆ, 38%. ನಾವು ಕೇಳ್ತಾ ಇರುವಂತ ಫಿಟ್ಮೆಂಟ್ ಎಷ್ಟಿದೆ, 40%. ಅಂಡ್ ನಮಗೆ ಕನಿಷ್ಠ ವೇತನ ಗರಿಷ್ಠ ವೇತನ 3,50,000ವರೆಗೂ ಕೂಡ ಇರಬೇಕು. ಅಂಡ್ ಅದ್ರ ಜೊತೆಗೇನೆ ಕೇಳ್ತಾ ಇರುವಂತದ್ದು, ಸದ್ಯಕ್ಕೆ 38% ಏನ್ DA ಸಿಗ್ತಾ ಇದೆ, ಆ ಒಂದು DAನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು. ಅದಾದ ನಂತರ ಮೆರ್ಜ್ ಮಾಡಿದ ಒಂದು ಸ್ಯಾಲ್ರಿ ಏನ್ ಬೇಸಿಕ್ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಅದ್ರ ಮೇಲೆ 40% ಫಿಟ್ಮೆಂಟ್ ಅನ್ನ ನೀಡುವ ಮುಖಾಂತರ ಸರ್ಕಾರಿ ನೌಕರರ ಆಲ್ಮೋಸ್ಟ್ ಸಂಬಳವನ್ನ ಇಲ್ಲಿ ಡಬಲ್ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳಲಾಗ್ತಾ ಇದೆ. ಅಂಡ್ ಇದು ತುಟ್ಟಿ ಭತ್ತೆ, ಮನೆ ಬಾಡಿಗೆ ಭತ್ತೆ ಮತ್ತು ನಗರ ಪರಿಹಾರ ಭತ್ತೆಗಳನ್ನ ಹೊರತುಪಡಿಸಿ 35,000. ಓಕೆ, ದಟ್ ಈಸ್ ಬೇಸಿಕ್ ಸ್ಯಾಲ್ರಿ. ಬೇಸ್ ಸ್ಯಾಲ್ರಿ ಅಂತ ಏನ್ ಕರಿತೀವಿ ಅದು 35,000 ಆಗ್ಬೇಕು. ಉಳಿದಂತ ಭತ್ತೆಗಳನ್ನೆಲ್ಲ ಆಡ್ ಮಾಡಿದ್ರೆ 50,000 ಕೂಡ ಅದು ಆಗುತ್ತೆ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಅವಧಿ ಮತ್ತು ರಜಾ ಸೌಲಭ್ಯಗಳ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲಾಗಿದೆ. ಏನ್ ಹೇಳ್ತಿದ್ದಾರೆ ನೋಡಿ.
ಒತ್ತಡದಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಸರ್ಕಾರಿ ನೌಕರರಿಗೆ ಪ್ರತಿದಿನ 8 ಗಂಟೆಗಳ ಕೆಲಸದ ಅವಧಿ ಅಂದ್ರೆ ಅರ್ಧ ಗಂಟೆ ವಿರಾಮ ಒಳಗೊಂಡು ಮತ್ತು ವಾರಕ್ಕೆ 5 ದಿನಗಳ ಕೆಲಸ ದಿನಗಳನ್ನ ಪದ್ಧತಿಯನ್ನ ಜಾರಿಗೊಳಿಸಬೇಕು ಅಂತ. ಯಾವ ರೀತಿಯಾಗಿ ಐಟಿ ಅಲ್ಲಿ 7 ದಿನಗಳಲ್ಲಿ 2 ದಿನ ರಜೆ 5 ದಿನಗಳು ಮಾತ್ರ ಕೆಲಸ ಈ ರೀತಿಯಾದಂತಹ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಸರ್ಕಾರಿ ನೌಕರರು 12 ಕೆಲಸ ಮಾಡುತ್ತಿದ್ದಾರೆ ಒಂದು ದಿನಕ್ಕೆ. ಆ ಒಂದು ಪ್ಯಾಟರ್ನ್ ಅನ್ನು ಚೇಂಜ್ ಮಾಡಿ ಬರೀ 8 ಗಂಟೆಗಳ ಕಾಲ ಯಾವ ರೀತಿಯಾಗಿ ಬೇರೆ ಬೇರೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿರೋದಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಈ ಒಂದು ಪ್ಯಾಟರ್ನ್ ಫಾಲೋ ಮಾಡಲಾಗ್ತಾ ಇದೆ. 8 ಗಂಟೆಗಳ ಕೆಲಸದ ಅವಧಿ ಅರ್ಧ ಗಂಟೆ ವಿಳಾಮ ಅದರಲ್ಲಿ ತೆಗೆದುಕೊಂಡು ಅಂದ್ರೆ 8 ಗಂಟೆಗಳಲ್ಲಿ ಅರ್ಧ ಗಂಟೆ ಮತ್ತು ಉಳಿದಿರುವಂತದ್ದು 7.5 hours ಇಲ್ಲಿ ಡ್ಯೂಟಿ ಅಂತ. ವಾರದಲ್ಲಿ 6 ದಿನಗಳು 7 ದಿನಗಳು ಮಾಡುವ ಅವಶ್ಯಕತೆ ಇಲ್ಲ, ಬರೀ 5 ದಿನ ಮಾತ್ರ ಕೆಲಸ ಮಾಡಬೇಕು ಅಂತ. 2 ದಿನ ಸಂಡೇ ಮತ್ತು ಸ್ಯಾಟರ್ಡೆ ಎರಡು ರಜೆಗಳಿರಬೇಕು ಎಲ್ಲ ಸರ್ಕಾರಿ ನೌಕರಿಗೆ ಅಂತ ಕೇಳಿಕೊಳ್ತಿದ್ದಾರೆ. ಶಿಶುಪಾಲನಾ ರಜೆ ನೀಡಬೇಕು, ಪ್ರಸ್ತುತಿ ರಜಾ ಮುಂತಾದವುಗಳನ್ನ ಕೇಂದ್ರ ಸರ್ಕಾರದ ತಿಂಗಳುಗಟ್ಟಲೆ ಇಲ್ಲಿ ನೀಡಬೇಕು ಅಂತ ಸರ್ಕಾರಿ ನೌಕರು ಕೇಳಿಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದೆ ಇಂಪಾರ್ಟೆಂಟ್ ಆಗಿರುವಂತದ್ದು, ನೆಕ್ಸ್ಟ್ ಒಕ್ಕೂಟದ ಬೇಡಿಕೆಗಳು ಏನಿದೆ, ನೆಕ್ಸ್ಟ್ 2ನೇ ಸ್ಲೈಡಿಗೆ ಬಂದಿದೀವಿ ನಾವು ಇವಾಗ. ಓಕೆ, ಸೊ ಇಲ್ಲಿವರೆಗೂ ನೋಡಿದ್ದೀರಾ, ದಯವಿಟ್ಟು ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಇದೆ ನಮಗೆ, ನಮ್ಮ ಒಂದು ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಸರ್ಕಾರಿ ನೌಕರು ಯಾವ ರೀತಿಯಾದಂತಹ ಬೇಡಿಕೆಗಳು ಇಡ್ತಾ ಇದ್ದಾರೆ, ನಾವು ಯಾವುದಕ್ಕಾಗಿ ಹೋರಾಡ್ತಿದ್ದೀವಿ, ಯಾವುದಕ್ಕಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇನ್ನೊಂದು 10 ನಿಮಿಷ ಮಾತ್ರ. ಓಕೆ, ಒಕ್ಕೂಟದ ಬೇಡಿಕೆಗಳು 2, ಸೊ ಮಿತವ್ಯಯ ಕ್ರಮಗಳನ್ನು ವಹಿಸಬೇಕು ಅಂತ ಕೇಳ್ತಿದ್ದಾರೆ. ಏನದು ಮಿತವ್ಯಯ ಕ್ರಮ ಅಂದ್ರೆ, ಶ್ರೀಮಂತ ವರ್ಗದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವ ಮೂಲಕ ಸರ್ಕಾರವು ಹೆಚ್ಚಿನ ಆದಾಯ ಸಂಗ್ರಹಿಸುವ ನೀತಿಗಳನ್ನು ಹಮ್ಮಿಕೊಳ್ಳುವುದು. ಸೊ ಶ್ರೀಮಂತರು ಯಾರ್ಯಾರಿರ್ತಾರೆ ಅವ್ರ ಮೇಲೆ ಹೆಚ್ಚಿನ ಕ್ರಮ ಹಾಕಬೇಕು, ಹಾಕಿ ಅವ್ರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿ, ಏನು ಸರ್ಕಾರಿ ನೌಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಂಬಳ ಜಾಸ್ತಿ ನೀಡಬೇಕು ಅಂತ. ನೌಕರರ ಹುದ್ದೆಗಳ ಕಡಿತ ಮತ್ತು ವೇತನ ಸೌಲಭ್ಯಗಳಲ್ಲಿ ಕಡಿತ ಇತ್ಯಾದಿ ಕ್ರಮಗಳಿಗೆ ಬದಲಾಗಿ ಸರ್ಕಾರವು ಐಷಾರಾಮಿ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ ಸಂಗ್ರಹದ ಮೂಲಕ ಸಂಪನ್ಮೂಲ ಕ್ರೋಢೀಕರಿಸಬೇಕು. ಇದರಿಂದ ಸರ್ಕಾರಿ ಸೇವೆಗಳನ್ನು ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ತಲುಪಿಸುವುದು ಸಾಧ್ಯವಾಗುತ್ತದೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಅಧಿಕಾರಿಯೇತರರನ್ನು ಅಧ್ಯಕ್ಷರನ್ನಾಗಿ ನೇಮಿಸುವ ಪರಿಪಾಠವನ್ನು ತಪ್ಪಿಸಬೇಕು ಅಂತ. ಸೊ ಹಾಗಾಗಿ ಇಲ್ಲೇನು ಬೇರೆ ಬೇರೆ ಇಂಪೋರ್ಟೆಡ್ ವಸ್ತುಗಳಿರ್ತವೆ ಅದರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ಹಾಕಬೇಕು ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು ಅಂತ. ಅಂದರೆ ನೌಕರರ DHRAಗಳನ್ನು ಕಮ್ಮಿ ಮಾಡೋದು ಬಿಟ್ಟು ಬೇರೆ ಒಂದು ಮೂಲಗಳಿಂದ ತೆರಿಗೆಯನ್ನು ಸಂಗ್ರಹಣೆ ಮಾಡಿ ಸರ್ಕಾರಿ ನೌಕರರ ಒಂದು ವೇತನವನ್ನು ಎಷ್ಟಿದೆ ಅಷ್ಟೇ ಇದ್ದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನೋಡಿ, ವೇತನ ಸ್ಥಗಿತತೆ ನಿವಾರಣೆ ಅಂತ. ವೇತನ ನಿಲ್ಲಿಸ್ತಾರೆ ಅದನ್ನು ನಿವಾರಣೆ ಮಾಡಬೇಕು. ಯಾವ ರೀತಿಯಾಗಿ, ವೇತನ ಶ್ರೇಣಿಗಳು ಚಲನಾತ್ಮಕವಾಗಿರಬೇಕು ಮತ್ತು ಕೋನೆಯ ಮುಕ್ತವಾಗಿರಬೇಕು, ಅಂದ್ರೆ ರನ್ನಿಂಗ್ ಸ್ಕೇಲ್ ಅಂಡ್ ಓಪನ್ ಎಂಡೆಡ್ ಸ್ಕೇಲ್ ಅಂತ. ಸೊ ಇನ್ಫೈನೈಟ್ ವರೆಗೂ ಅದನ್ನ ಇರಬೇಕು ಅಂತ. ಅಂಡ್ ಅದು ಕಂಟಿನ್ಯೂಸ್ ಆಗಿ ಯಾವ ರೀತಿಯಾಗಿ ವರ್ಷ ವರ್ಷ ಇನ್ಕ್ರೀಸ್ ಆಗುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ಅಂತ. ಮುಂಬಡ್ತಿ ವೇತನ ಅಂತ, ಮುಂಬಡ್ತಿಯಲ್ಲಿ ಯಾವ ರೀತಿ ಮಾಡಬೇಕು, ವಾರ್ಷಿಕ ಇನ್ಕ್ರಿಮೆಂಟ್ ದರಗಳು ತೀರಾ ಕಡಿಮೆಯಾಗಿ ವರ್ಷದ ನಂತರ ಬರುವ ವೇತನ ಬಡ್ತಿಯ ಹೆಚ್ಚಳ ತೀರಾ ಕಡಿಮೆಯಾಗಿ ಬೆಲೆ ಇಲ್ಲದಂತಾಗಿದೆ, ಆದ ಕಾರಣ ವಾರ್ಷಿಕ ಇನ್ಕ್ರಿಮೆಂಟ್ ದರಗಳನ್ನ ಕನಿಷ್ಠ ರೂಪಾಯಿ 1000 ರೂಪಾಯಿ ಅಥವಾ ಶೇಕಡಾವಾರು ಕನಿಷ್ಠ 5% ಅನ್ನ ನೀಡುವುದು ಸೂಕ್ತ. ಸದ್ಯಕ್ಕೆ ನೌಕರರು ವಾರ್ಷಿಕ ಇನ್ಕ್ರಿಮೆಂಟ್ ಬರೀ 2-3% ಪಡಿತಾ ಇದ್ದಾರೆ, ಅದನ್ನ ಇನ್ಕ್ರೀಸ್ ಮಾಡಿ 5% ಮಾಡಬೇಕು ಅಂತ. ಸದ್ಯದಲ್ಲಿ ನೋಡೋದಾದ್ರೆ ಬರೀ 500 ರೂಪಾಯಿಂದ 600 ರೂಪಾಯಿ ವಾರ್ಷಿಕವಾಗಿ ಇನ್ಕ್ರಿಮೆಂಟ್ ಆಗುತ್ತೆ, ಆದ್ರೆ ಇಲ್ಲಿ ಅದನ್ನ 1000 ರೂಪಾಯಿ ಕನಿಷ್ಠ ಇನ್ಕ್ರೀಸ್ ಮಾಡಬೇಕು. ಅಂಡ್ ಸರ್ಕಾರಿ ನೌಕರಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನೋಡಿದ್ರೆ 5% ಇಲ್ಲಿ ಹೆಚ್ಚಳ ಆಗಬೇಕು ಅಂತ ವರ್ಷದಲ್ಲಿ ಇಲ್ಲಿ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ. ಒಕ್ಕೂಟದ ಬೇಡಿಕೆಗಳು ಸ್ಲೈಡ್ 3, ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ತುಟ್ಟಿ ಭತ್ತೆಯೊಂದಿಗೆ ಇಲ್ಲಿ ಇಂಪಾರ್ಟೆಂಟ್ ಡಿಸ್ಕಷನ್ ಬಂದಿದೆ. ತುಟ್ಟಿ ಭತ್ತೆಯ ಬಗ್ಗೆ ಏನ್ ಹೇಳ್ತಿದ್ದಾರೆ, ಬ್ಯಾಂಕುಗಳಲ್ಲಿ ಕಳೆದ 3 ತಿಂಗಳ ಸರಾಸರಿಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ಪಾವತಿಸುವ ಮಾದರಿಯಲ್ಲಿ ತುಟ್ಟಿ ಭತ್ತೆ ಸೂತ್ರವನ್ನ ಲೆಕ್ಕಾಚಾರ ಮಾಡಬೇಕು ಅಂತ. ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ ಕಳೆದ 3 ತಿಂಗಳ ಸರಾಸರಿಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ಪಾವತಿಸ್ತಾರೆ, ಅದೇ ಒಂದು ಮಾದರಿಯಲ್ಲಿ ಸರ್ಕಾರಿ ನೌಕರಿಗೂ ಕೂಡ ಅದೇ ಒಂದು ಸೂತ್ರವನ್ನ ಉಪಯೋಗಿಸಿ, ಇವಾಗೇನು ನಾವು ಸಾಂಪ್ರದಾಯಿಕವಾಗಿ 3-4% ಅಥವಾ 4% ಮ್ಯಾಕ್ಸಿಮಮ್ ಸಿಗ್ತಾ ಇರುವಂತದ್ದು ಪ್ರತಿ 6 ತಿಂಗಳಿಗೊಮ್ಮೆ, ಬಟ್ ಇಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ DA ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಒಂದು ವರ್ಷದಲ್ಲಿ 4 ಬಾರಿ DA ಇನ್ಕ್ರೀಸ್ ಆಗಬೇಕು, ಇವಾಗ ಆಗ್ತಾ ಇರುವಂತದ್ದು ಬದಲಾಗಿ ಸರ್ಕಾರಿ ನೌಕರ DAನ ಪ್ರತಿಯೊಂದು ವರ್ಷದಲ್ಲಿ 4 ಬಾರಿ ಇನ್ಕ್ರೀಸ್ ಮಾಡಬೇಕು. ಏನಕ್ಕಂದ್ರೆ 4 × 3 = 12, 3 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು. ಜನವರಿ ಫೆಬ್ರವರಿ ಮಾರ್ಚ್, ಜನವರಿಯಲ್ಲಿ ಮಾಡಬೇಕು, ಅದಾದ್ಮೇಲೆ ಮಾರ್ಚಿಂದ ಏಪ್ರಿಲ್ ಮೇ ಜೂನ್, ಈ ರೀತಿಯಾಗಿ ಪೂರ್ತಿ 3 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಒಂದು DAನ ಹೆಚ್ಚಳ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ ಒಂದು ಸೂತ್ರದ ಬಗ್ಗೆ ನೆಕ್ಸ್ಟ್ ಇನ್ನೊಂದಿಷ್ಟು ಸ್ಲೈಡ್ಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ, ಬಟ್ ಸದ್ಯಕ್ಕೆ DAನ 3 ತಿಂಗಳಿಗೊಮ್ಮೆ ಹೆಚ್ಚಳ ಮಾಡಬೇಕು ಅಂತ. ಮನೆ ಬಾಡಿಗೆ ಭತ್ತೆ ಬಗ್ಗೆ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ.
ಏನ್ ಹೇಳ್ತಿದ್ದಾರೆ ನೋಡಿ ಎಚ್ ಆರ್ ಎ ಬಗ್ಗೆ. ಪ್ರಸ್ತುತ ಇರುವ ಮನೆ ಬಾಡಿಗೆ ಭತ್ಯೆಯನ್ನ ಕೇಂದ್ರ ಸರ್ಕಾರದಲ್ಲಿದ್ದಂತೆ ನಗರ ಜನಸಂಖ್ಯೆ ಪ್ರಕಾರ ಶೇಕಡಾ 30 ನೀಡಬೇಕು, ಅಂಡ್ ನೆಕ್ಸ್ಟ್ 20-12 ದರದಲ್ಲಿ ಮನೆ ಬಾಡಿಗೆ ಭತ್ಯೆ ನೀಡುವಂತೆ ಶಿಫಾರಸು ಮಾಡಬೇಕಾಗಿದೆ. ನಗರ, ಜಿಲ್ಲೆ ಮತ್ತು ಪಟ್ಟಣ ಅಂತ ಏನ್ ನಾವು ಎ ಬಿ ಸಿ ಅಂತ ಏನ್ ಕ್ಯಾಟಗರೀಸ್ ಮಾಡ್ತೀವಿ, ಸೊ ಆ ರೀತಿ ಸರ್ಕಾರಿ ನೌಕರಿಗೆ ಶೇಕಡಾ 30, 20 ಮತ್ತು 12 ದರದಲ್ಲಿ ನೌಕರರಿಗೆ ವೇತನ ಮನೆ ಬಾಡಿಗೆ ಭತ್ಯೆಯನ್ನ ನೀಡಬೇಕು ಅಂತ. ನಗರ ಪರಿಹಾರ ಭತ್ಯೆ ಬದಲು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಸಾರಿಗೆ ಭತ್ಯೆ ನೀಡಿಕೆಯ ಪದ್ಧತಿಯನ್ನ ಜಾರಿಗೊಳಿಸಬೇಕು. ಬೆಂಗಳೂರು ನಗರಕ್ಕೆ ಕನಿಷ್ಠ 5,000 ರೂಪಾಯಿ ಮತ್ತು ಇತರೆ ನಗರಗಳಿಗೆ ಕನಿಷ್ಠ 2,500 ರೂಪಾಯಿ ಸಾರಿಗೆ ಭತ್ಯೆಯನ್ನ ನೀಡಬೇಕು, ಹಾಗೂ ಈ ಭತ್ಯೆಗೆ ತುಟ್ಟಿ ಭತ್ಯೆಯನ್ನ ಸೇರಿಸಿ ನೀಡುವಂತಾಗಬೇಕು. ಇದಕ್ಕೆ ಬೆಂಗಳೂರು ಮೆಟ್ರೋ ದರವನ್ನ ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ನೌಕರಿಗೆ ಕನಿಷ್ಠ ಗ್ರೂಪ್ ಡಿ ನೌಕರಾದರೂ ಕೂಡ ಅವರಿಗೆ 5,000 ರೂಪಾಯಿ ಪ್ರತಿಯೊಂದು ವರ್ಷದಲ್ಲಿ ಒಂದು ಪ್ರಯಾಣ ಭತ್ಯೆಯನ್ನ ನೀಡಬೇಕು. ಬೇರೆ ರಾಜ್ಯ, ಬೇರೆ ಒಂದು ಸ್ಟೇಟ್ ಅಂದ್ರೆ ಬೇರೆ ತಾಲೂಕುಗಳಲ್ಲಿ ಏನಾದ್ರು ಮಾಡ್ತಾ ಇದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ರೆ ಅವರಿಗೆ 2,500 ರೂಪಾಯಿ ನೀಡಬೇಕು ಅಂತ ನೌಕರರ ಒಂದು ಬೇಡಿಕೆ. ಅಂಗವಿಕಲ ನೌಕರಿಗೆ ನೀಡುತ್ತಿರುವಂತಹ ವಾಹನ ಭತ್ಯೆಯನ್ನ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಸಾರಿಗೆ ಭತ್ಯೆ 2ರಷ್ಟು ನೀಡುವಂತೆ ಶಿಫಾರಸು ಮಾಡಬೇಕೆಂದು ಕೋರುತ್ತೇವೆ. ಸೊ ವಾಹನ ಭತ್ಯೆಯನ್ನ 2ರಷ್ಟು ನೀಡಬೇಕು ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ರಜಾ ಪ್ರಯಾಣ ರಿಯಾಯಿತಿ ಬಗ್ಗೆ ಕೂಡ ಇಂಪಾರ್ಟೆಂಟ್ ಸ್ಲೈಡ್ ಇದೆ, ಅದೇನು ಹೇಳುತ್ತೆ ನೋಡಿ. ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನ ಈ ಮೊದಲು ನೀಡುತ್ತಿದ್ದಂತೆ ಕನಿಷ್ಠ 4 ವರ್ಷಗಳಿಗೊಮ್ಮೆ ನೀಡಬೇಕು ಅಂತ. ರಜಾ ಪ್ರಯಾಣ ರಿಯಾಯಿತಿಯನ್ನ ಕನಿಷ್ಠ 4 ವರ್ಷಗಳಿಗೊಮ್ಮೆ ನೀಡಬೇಕು ಅಂತ ಇಲ್ಲಿ ನೌಕರರು ಕೇಳ್ತಿದ್ದಾರೆ. ಒಕ್ಕೂಟದ ಬೇಡಿಕೆಗಳು ಲಾಸ್ಟ್ ಸೆಕೆಂಡ್ ಸ್ಲೈಡ್. ವೈದ್ಯಕೀಯ ವೆಚ್ಚ ಮರುಪಾವತಿ, ಆರೋಗ್ಯ ಭಾಗ್ಯ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಅದರ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಬೇಡಿಕೆ ಇದೆ. ಇದೆಲ್ಲರೂ ಕೂಡ ಅಪ್ಲೈ ಆಗುವಂಥದ್ದು ನೌಕರರಿಗೆ, ರಿಟೈರ್ಡ್ ಆಗಿರುವಂಥ ಆಫೀಸರ್ಸ್ಗೆ, ಈವನ್ ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ. ಸೊ ಕರ್ನಾಟಕ ಆರೋಗ್ಯ ಜ್ಯೋತಿ ಸಂಜೀವಿನಿ ಯೋಜನೆಯು ರಾಜ್ಯ ನೌಕರರಿಗೆ ಇನ್ನೂ ಅನುಷ್ಠಾನವಾಗಿರುವುದಿಲ್ಲ. ನಗದ ರಹಿತ ಆರೋಗ್ಯ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಪೊಲೀಸ್ ಇಲಾಖೆಯ ನೌಕರಿಗೆ ಒದಗಿಸಿರುವಂತೆ ಆರೋಗ್ಯ ಭಾಗ್ಯ ಯೋಜನೆಯಂತೆ ಎಲ್ಲ ಸರ್ಕಾರಿ ನೌಕರರಿಗೂ ಜಾರಿಗೊಳಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಸಿಗ್ತಾ ಇದೆ, ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಕಾಯಿಲೆ ಇದ್ರೂ ಕೂಡ ಎಲ್ಲವನ್ನು ಗುಣಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆ ಒಂದು ಮಾದರಿಯಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯನ್ನ ಎಲ್ಲರಿಗೂ ಕೂಡ ನೀಡಬೇಕು ಅಂತ ಕೇಳ್ತಿದ್ದಾರೆ. ನೀವು ನೆಕ್ಸ್ಟ್ ನೋಡೋದಾದ್ರೆ ಮಹಿಳಾ ನೌಕರಿಗೆ ಸೌಲಭ್ಯಗಳನ್ನ, ಹೆರಿಗೆ ರಜೆಯನ್ನ 180-300 ದಿನಕ್ಕೆ ಹೆಚ್ಚಿಸಬೇಕು, ಕಚೇರಿಯ ಅವಧಿಯ ನಂತರ ಮಹಿಳಾ ಉದ್ಯೋಗಿಗಳನ್ನ ಕಚೇರಿಯಲ್ಲಿ ದುಡಿಸಿಕೊಳ್ಳುವಂತಹ ಪದ್ಧತಿಯನ್ನ ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಲ್ ರೈಟ್, ಸೊ ಜಸ್ಟ್ ನಾವು ನೋಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರಿ ಮಹಿಳಾ ನೌಕರಿಗೆ ಸೇವಾವಧಿಯಲ್ಲಿ 2 ಮಕ್ಕಳು 18 ವರ್ಷದವರವರೆಗೆ ಆಗುವವರೆಗೆ ಅವರು ಪಾಲನೆ ಪೋಷಣೆ ಒಟ್ಟು 2 ವರ್ಷಗಳವರೆಗಿನ ವಿಶೇಷ ರಜೆ ಮಂಜೂರಾತಿ ಮಾಡುತ್ತದೆ. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಈ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತ ಕೇಳ್ತಿದ್ದಾರೆ. ಇದಾದ್ಮೇಲೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಕೆಲಸದ ಸ್ಥಳಗಳಲ್ಲಿ ಉತ್ತಮ ಶೌಚಾಲಯ, ಶಿಶುಪಾಲನಾ ಕೇಂದ್ರ, ಮಹಿಳೆಯರಿಗೆ ವಿಶ್ರಾಂತಿ ಕೋಣೆಗಳನ್ನು ನೀಡಬೇಕು ಅಂತ ಕೇಳ್ತಿದ್ದಾರೆ. ಇದಾದ್ಮೇಲೆ ನೌಕರರ ಸಾಮೂಹಿಕ ವಿಮಾ ಯೋಜನೆ, ನೌಕರರಿಗೆ ಸಾಮೂಹಿಕವಾಗಿ ಏನು ಇನ್ಶೂರೆನ್ಸ್ ಇದೆ ಅದನ್ನ ನೀಡಬೇಕು ಅಂತ. ಸಾಮೂಹಿಕ ವಿಮಾ ಯೋಜನೆ ಮರುಪಾವತಿಗಾಗಿ ನಿಗದಿಪಡಿಸಿರುವ 8% ಬಡ್ಡಿ ದರವನ್ನ 12% ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಬೇಡ್ತಿದ್ದಾರೆ. ಸೊ ಕೊನೆಯ ಬೇಡಿಕೆಗಳು ಸರ್ಕಾರಿ ನೌಕರದ ಏನಿದೆ ಅಂತ ನೋಡೋಣ. ಇವಾಗ ಲಾಸ್ಟ್ ಸ್ಲೈಡ್ ಇದೆ. ಪ್ರಭಾರ ಭತ್ಯೆಯನ್ನ ನೀಡಬೇಕು. ಏನಿದು ಪ್ರಭಾರ ಭತ್ಯೆ? ನಿಗದಿತ ಪ್ರಯಾಣ ಭತ್ಯೆ, ವಿಶೇಷ ಭತ್ಯೆ, ವರ್ಗಾವಣೆ ಭತ್ಯೆ, ಪ್ರಯಾಣ ಭತ್ಯೆಗಳನ್ನ ಪ್ರಸ್ತುತ ದರಗಿಂತ 2 ಪಟ್ಟು ಹೆಚ್ಚಳ ಮಾಡಬೇಕು. ನಿಗದಿತ ಪ್ರಯಾಣ ಭತ್ಯೆಯನ್ನ ಹೆಚ್ಚಳ ಮಾಡಬೇಕು 2 ಪಟ್ಟು, ವಿಶೇಷ ಭತ್ಯೆ ಮತ್ತು ವರ್ಗಾವಣೆ ಭತ್ಯೆಯನ್ನ 2-2 ಪಟ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಿದ್ದಾರೆ. ಇನ್ಫ್ಯಾಕ್ಟ್ 3 ಪಟ್ಟು ಅಂತ ಇಲ್ಲಿ ಬರೆದಿದ್ದಾರೆ. ಇದಾದ್ಮೇಲೆ ಮೋಟಾರು ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿ, ಮುಂಗಡ ಮುಂತಾದಿಗಳನ್ನ ಗರಿಷ್ಠ ಮಿತಿಯನ್ನ ತೆಗೆದುಹಾಕಿ ಆಯಾ ಸರ್ಕಾರಿ ನೌಕರರ ವೇತನಕ್ಕೆ ದೊರೆಯಬಹುದಾದ ಮುಂಗಡವನ್ನ ₹3 ಬಡ್ಡಿ ದರದಲ್ಲಿ ನೀಡಬೇಕು ಅಂತ. ಏನು ಮೋಟಾರು ಭತ್ಯೆ, ಕೆಲಸ ಕಾರ್ಯಗಳಿಗೆ, ಗೃಹ ರಿಪೇರಿಗೆ ಮುಂತಾದವುಗಳಿಗೆ ಮುಂಗಡ ನೀಡಲಾಗುತ್ತೆ. ಅದರ ಮೇಲೆ ಗರಿಷ್ಠ ಒಂದು ಮಿತಿ ಇದೆ.
ಆ ಒಂದು ಮಿತಿ ಅಂದ್ರೆ ನಿಮಗೆ 25,000 ರೂಪಾಯಿ ಸಂಬಳ ಸಿಗ್ತಾ ಇದ್ರೆ ನಿಮಗೆ 10,000 ರೂಪಾಯಿ ಮಾತ್ರ ಏನು ಮುಂಗಡ ಭತ್ಯೆಯನ್ನು ನೀಡುತ್ತಾರೆ ಬಟ್ ಆ ಒಂದು ಗರಿಷ್ಠ ಮಿತಿಯನ್ನ ತೆಗೆದುಹಾಕಬೇಕು ಲಕ್ಷಗಟ್ಟಲೆ 3 ರೂಪಾಯಿ ಬಡ್ಡಿ ದರದಲ್ಲಿ ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ರಜಾ ನಗದೀಕರಣ ಸೌಲಭ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏನು ಸರ್ಕಾರಿ ನೌಕರರ ಇಎಲ್ ಗಳು ಉಳಿದಿರುತ್ತೆ ಅರ್ನ್ಡ್ ಲೀವ್ಸ್ ಗಳು ಏನು ಉಳಿಯುತ್ತೆ ಆ ಒಂದು ಲೀವ್ಸ್ ಗಳನ್ನು ನಗದೀಕರಣ ಎನ್ಕ್ಯಾಶ್ ಇನ್ ಮಾಡ್ತೀವಿ ನಾವು ಅದನ್ನ ಹಣ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂತ ಬೇಡಿಕೆ ಇಡ್ತಿದ್ದಾರೆ ಈಗ ಇರುವ ಈ ಸೌಲಭ್ಯದ ರಜೆಯನ್ನ 300 ರಿಂದ 360 ಕ್ಕೆ ಹೆಚ್ಚಿಸಬೇಕು ಇವಾಗ ಒಂದು ವರ್ಷದಲ್ಲಿ ಗರಿಷ್ಠ 300 ಅಂದ್ರೆ ಒಂದು ಇಲ್ಲಿವರೆಗೂ ಟೋಟಲ್ ಆಗಿ 300 ರಜೆಗಳನ್ನು ಮಾತ್ರ ಎನ್ಕ್ಯಾಶ್ ಮಾಡ್ಕೊಳ್ಳಬಹುದು ಓಕೆ ಆ ಒಂದು 300 ಮಿತಿಯನ್ನ ಇನ್ಕ್ರೀಸ್ ಮಾಡಿ 360 ಕ್ಕೆ ಹೆಚ್ಚಿಸಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ ಅದಾದ ಮೇಲೆ ಸ್ವ ಇಚ್ಛಾ ನಿವೃತ್ತಿ ಸೆಲ್ಫ್ ರಿಟೈರ್ಮೆಂಟ್ ಕೊಡುವಂತ ನೌಕರಿಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೀಡ್ತಾ ಇದ್ದಾರೆ ಸ್ವ ಇಚ್ಛಾ ನಿವೃತ್ತಿ ಯೋಜನೆಯಡಿ 10 ವರ್ಷ ಸೇವೆ ಪೂರೈಸಿರುವ ನೌಕರಿಗೆ ಪೂರ್ಣ ಪಿಂಚಣಿಯನ್ನ ನೀಡಬೇಕು ಒಬ್ಬ ಸರ್ಕಾರಿ ನೌಕರ ಇವಾಗ ಸ್ವ ಇಚ್ಛೆಯಿಂದ ನಿವೃತ್ತಿ ಆಗ್ಬೇಕಂದ್ರೆ 30 ವರ್ಷಗಳ ಸೇವೆಯನ್ನ ಸಲ್ಲಿಸಿರಬೇಕು ಬಟ್ ಅದನ್ನ ಚೇಂಜ್ ಮಾಡಿ ಬರೀ 10 ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಅವರಿಗೆ ಕಂಪ್ಲೀಟ್ ಲೈಫ್ ಟೈಮ್ ಪೆನ್ಷನ್ ಅನ್ನ ನೀಡಬೇಕು ಇವಾಗ ಜಾಯ್ನ್ ಆಗಿ 10 ವರ್ಷದಲ್ಲಿ ಸರ್ಕಾರಿ ನೌಕರಿ ಬಿಟ್ರೆ 10 ವರ್ಷ ಅವರು ಮಾಡಿದ್ದಾರೆ ಅನ್ನೋ ಒಂದು ಕಾಲಕ್ಕೆ ಒಂದು ಕಾರಣಕ್ಕೆ ಅವರಿಗೆ ಕಂಪ್ಲೀಟ್ ಆಗಿ ಲೈಫ್ ಟೈಮ್ ಪೆನ್ಷನ್ ಅನ್ನ ನೀಡಬೇಕು ಅಂತ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇದ್ದಾರೆ ಅಂಡ್ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಫ್ಯಾಮಿಲಿ ಪೆನ್ಷನರ್ಸ್ ದಯವಿಟ್ಟು ಇದನ್ನ ಗಮನ ಕೊಟ್ಟು ನೋಡಿ ಫ್ಯಾಮಿಲಿ ಪೆನ್ಷನರ್ಸ್ ಏನ್ ಹೇಳ್ತಿದ್ದಾರೆ ಮಿನಿಮಮ್ ಪೆನ್ಷನ್ ಪರ್ ಮಂತ್ ಶಾಲ್ ಬಿ 16,000 ಪ್ಲಸ್ ಡಿ ಎ ಫಾರ್ ಡಿಸೆಂಟ್ ಲಿವಿಂಗ್ ಇನ್ ದ ಡೆಫಿನೇಷನ್ ಆಫ್ ಫ್ಯಾಮಿಲಿ ಫಾರ್ ಗ್ರಾಂಟ್ ಆಫ್ ಫ್ಯಾಮಿಲಿ ಪೆನ್ಷನ್ ಅಂತ ಸದ್ಯಕ್ಕೆ ಬರೀ 8,500 ರೂಪಾಯಿ ಮಾತ್ರ ಕನಿಷ್ಠ ಫ್ಯಾಮಿಲಿ ಪೆನ್ಷನ್ ಇದೆ ಅದನ್ನ ಇನ್ಕ್ರೀಸ್ ಮಾಡಿ 16,000 ರೂಪಾಯಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಪ್ಲಸ್ ಡಿ ಎ ಸೊ ಇನ್ಫ್ಯಾಕ್ಟ್ ಇಲ್ಲಿ ಡಿ ಆರ್ ಅಂತ ಕರಿಬೇಕಾಗುತ್ತೆ ನಾವು ಡಿ ಆರ್ ಎನ್ಸ್ ರಿಲೀಫ್ ಅಂತ ಏನಕ್ಕಂದ್ರೆ ಅದು ಇದು ಫ್ಯಾಮಿಲಿ ಪೆನ್ಷನರ್ಸ್ ಗೆ ಅಪ್ಲೈ ಆಗುವಂತದ್ದು ಹಾಗಾಗಿ 16,000 ಪ್ಲಸ್ ಡಿ ಆರ್ ಅಂತ ಕರಿತೀವಿ ಡಿ ಆರ್ ಎನ್ಸ್ ರಿಲೀಫ್ ಅಂತ ಸೊ ಇಲ್ಲಿ ಟೋಟಲ್ ಆಗಿ ನಾವು ನೋಡೋದಾದ್ರೆ ಫ್ಯಾಮಿಲಿ ಪೆನ್ಷನ್ ಕೂಡ ಏನು ಕನಿಷ್ಠ 16,000 ರೂಪಾಯಿ ಸಿಗ್ತಾ ಇದು 8,500 ರೂಪಾಯಿ ಸಿಗ್ತಾ ಇದೆ ಅದನ್ನ ಇನ್ಕ್ರೀಸ್ ಮಾಡಿ 16,000 ರೂಪಾಯಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂಡ್ ಗರಿಷ್ಠ ಪಿಂಚಣಿಯನ್ನ 75,000 ರೂಪಾಯಿ ಮಾಡಬೇಕು ಅಂತ ಇಲ್ಲಿ ಬೇಡಿಕೆಯನ್ನ ಇಡ್ತಿದ್ದಾರೆ ಕಮ್ಯುನಿಟೇಷನ್ ಆಫ್ ಪೆನ್ಷನ್ ಅಂತ ಸೊ ಇದು ಕಮ್ಯುನಿಟೇಷನ್ ಆಫ್ ಪೆನ್ಷನ್ ಅಂದ್ರೆ ಶಾಲ್ ಬಿ ರೇಸ್ ಟು ಮ್ಯಾಕ್ಸಿಮಮ್ 40% ಆಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸೊ ಇದು 40% ಇನ್ಕ್ರೀಸ್ ಮಾಡಬೇಕು ಕಮ್ಯುನಿಟೇಷನ್ ಆಫ್ ದಿ ಪೆನ್ಷನ್ ಅಂತ ಗ್ರಾಚ್ಯುಟಿ ಬಗ್ಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಗ್ರಾಚ್ಯುಟಿ ಗರಿಷ್ಠ ಮೊತ್ತವನ್ನ ಪ್ರಸ್ತುತ ಇರುವ 20 ಲಕ್ಷದಿಂದ 40 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತ ಗ್ರಾಚ್ಯುಟಿ ಮೊತ್ತ ಏನ್ ಬರುತ್ತೆ ಇದು ಇವಾಗ 20 ಲಕ್ಷ ಬರ್ತಾ ಇದೆ ನೌಕರಿಗೆ ಅದನ್ನ ಇನ್ಕ್ರೀಸ್ ಮಾಡಿ 40 ಲಕ್ಷ ಮಾಡಬೇಕು ಅಂತ ಸರ್ಕಾರಿ ನೌಕರಿಲಿ ಕೇಳ್ಕೊಳ್ತಿದ್ದಾರೆ ಅಂಡ್ ಲಾಸ್ಟ್ ಅಲ್ಲಿ ಕೇಳ್ತಾ ಇರುವಂತದ್ದು ಹೊರಗುತ್ತಿಗೆ ಗುತ್ತಿಗೆ ಅರೆಕಾಲಿಕ ಅಂದ್ರೆ ಸರ್ಕಾರಿ ನೌಕರರು ಇತರೆ ಸರ್ಕಾರಿ ನೌಕರರು ಏನಿರ್ತಾರೆ ಅವ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇವರಿಗೆ 2016 ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಅನುಸಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇವಾ ಭದ್ರತೆ ನೀಡುವುದು 10 ವರ್ಷ ಸೇವೆ ಸಲ್ಲಿಸಿದವರನ್ನ ಖಾಯಂತಿಯವಾಗಿ ಮಾಡುವುದು ಅಂದ್ರೆ ಅವರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡುವುದು ಖಾಯಂ ನೌಕರರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ 2016 ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ಆಗಿರುವಂತ ವರ್ಡಿಕ್ ನೀಡುತ್ತೆ ಅದರಲ್ಲಿ ಯಾರೆಲ್ಲ ಟೆಂಪರರಿ ನೌಕರರು ಇದ್ದಾರೆ ಔಟ್ಸೋರ್ಸ್ ನೌಕರರು ಇದ್ದಾರೆ ಹೊರಗುತ್ತಿಗೆ ಮೇಲೆ ಏನು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಮಾನ ಕೆಲಸಕ್ಕೆ ಎಲ್ಲರೂ ಕೂಡ ಸೇಮ್ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸೇಮ್ ವೇತನ ನೀಡಬೇಕು ಅಂತ ಹೇಳಿದ್ದಾರೆ ಆ ಒಂದು ನಿಯಮದ ಪರಿಪಾಲನೆ ಇನ್ನೂ ಕೂಡ ರಾಜ್ಯಗಳಲ್ಲಿ ಮಾಡ್ತಾ ಇಲ್ಲ ಅದನ್ನ ಮಾಡಬೇಕು ಮತ್ತು ಅವರು 10 ವರ್ಷ ಏನಾದರೂ ಸೇವೆ ಸಲ್ಲಿಸಿದ್ರೆ ಅವರನ್ನ ಖಾಯಂ ನೌಕರರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಸೊ ಟೋಟಲ್ ಆಗಿ ಇಲ್ಲಿವರೆಗೂ ನೀವು ಧನ್ಯವಾದಗಳು ನೋಡಿದ್ದಕ್ಕಾಗಿ ಯಾವ ಒಂದು ಬೇಡಿಕೆಗಳು ಇಡ್ತಾ ಇದ್ದಾರೆ ಯಾವ ರೀತಿಯಾಗಿ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ವೇತನ ಪರಿಷ್ಕರಣೆ ಆಗಿರ್ಬೋದು ವೇತನದಲ್ಲಿ ಹೆಚ್ಚಳ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತಿದ್ದಾರೆ ಎಲ್ಲವುದರಗಳ ಬಗ್ಗೆ ಒಳ್ಳೆ ಒಂದು PPT ರೆಡಿ ಮಾಡಿ ಸರ್ಕಾರಿ ನೌಕರರ ಕುಂದು ಕೊರತೆಗಳನ್ನ 7ನೇ ವೇತನ ಸಮಿತಿಯ ಮುಂದೆ ಇಟ್ಟಿದ್ದಕ್ಕಾಗಿ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲೇಬೇಕು ಮಹದೇವಪ್ಪಯ್ಯ ಮಠಪತಿ ಗೌರವಾಧ್ಯಕ್ಷರು ಜಯಕುಮಾರ್ HS ಅಧ್ಯಕ್ಷರು ಶೋಭಾ ಲೋಕನಾಗನ್ನ ಕಾರ್ಯಾಧ್ಯಕ್ಷರು ಅಭಿಜಿತ್ ಎಸ್ ಪ್ರಧಾನ ಕಾರ್ಯದರ್ಶಿ ವೇದವತಿ TR ಕೋಶಾಧ್ಯಕ್ಷರು ರಂಗನಾಥ್ ಹವಾಲ್ದಾರ್ NEC ಸದಸ್ಯರು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಸೊ ಇದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕಡೆಯಿಂದ ಒಂದು ಒಳ್ಳೆಯ ಕೆಲಸವನ್ನ ಮಾಡಲಾಗಿದೆ ಸರ್ಕಾರಿ ನೌಕರರ ಪ್ರತಿಯೊಂದು ಬೇಡಿಕೆಯನ್ನ ವೈಜ್ಞಾನಿಕ ಕಾರಣಗಳ ಮುಖಾಂತರ 7ನೇ ವೇತನ ಸಮಿತಿ ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಸಿಗಬೇಕು ಎನ್ನುವ ಒಂದು ಮಾತನ್ನ
ಅನ್ನು ತುಂಬಾ ಗಟ್ಟಿಯಾಗಿ ಒಂದೇ ಒಂದು ಸ್ವರದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ ಈ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟರೆ ಮುಂದಿನ ದಿನಗಳಲ್ಲಿ ಏನು ನವೆಂಬರ್ ನಲ್ಲಿ ಒಂದು ವೇತನ ಸಮಿತಿ ತನ್ನ ರಿಪೋರ್ಟ್ ನೀಡೋಕೆ ಹೊರಟಿದೆ ಆ ಒಂದು ರಿಪೋರ್ಟ್ ಅಲ್ಲಿ ಸರ್ಕಾರಿ ನೌಕರರಿಗೆ ಒಳ್ಳೆ ಒಂದು 40% ಫಿಟ್ಮೆಂಟ್ 38% ಡಿ ಸೇರಿದಂತೆ ಹತ್ತು ಹಲವಾರು ಎಲ್ಲಾ ಪಾಯಿಂಟ್ ಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಆ ಎಲ್ಲಾ ಪಾಯಿಂಟ್ ಗಳು ಸರ್ಕಾರಿ ನೌಕರರಿಗೆ ದಕ್ಕಲಿದೆ ಅಂತ ಹೇಳಬಹುದು ಸೋ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋ ಮುಖಾಂತರ ಎಲ್ಲ ಸರ್ಕಾರಿ ನೌಕರರು ಈ ಒಂದು ಯೋಜನೆಯ ಒಳ್ಳೆ ಒಂದು ಅನುಷ್ಠಾನಕ್ಕೆ ಕೈ ಜೋಡಿಸಬೇಕು ಅಂತ ಸೋ ಮೊಟ್ಟ ಮೊದಲನೇದಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಒಂದು ಸರ್ಕಾರಿ ನೌಕರರ ಜೊತೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ